ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆದರ ಸ್ವಾಗತ ಸುಸ್ವಾಗತ ಮೈ ಡಿಯರ್ ಫ್ರೆಂಡ್ಸ್ ನನ್ನ ಹೆಸರು ವಿಜಯೇಂದ್ರ ಎಮ್ ಮಹಿಷಿ ಅಂತ ಬಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಎಮ್ ಬಿ ಎನ್ ಮಾರ್ಕೆಟಿಂಗ್ ಆ್ಯಂಡ್ ಎಮ್ ಎ ಇನ್ ಇಂಗ್ಲೀಷ್ ಮಾಡಿಕೊಂಡು ಕ್ಲಾಸಿಕ್ ಮಹಾಸಂಸ್ಥೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಭಾಷಾಂತರ ಸಂಕ್ಷಿಪ್ತ ಬರಹ ಸ್ಪೋಕನ್ ಇಂಗ್ಲೀಷ್ ಸಂದರ್ಶನದ ಕೌಶಲ್ಯಗಳು ಈ ವಿಷಯಗಳನ್ನ ಬೋಧನೆ ಮಾಡ್ತಾ ಇದ್ದೀನಿ ಇವತ್ತಿನಿಂದ ಮತ್ತೆ ಕನ್ನಡ ಟು ಇಂಗ್ಲೀಷ್ ಭಾಷಾಂತರ ಇಂಗ್ಲೀಷ್ ಟು ಕನ್ನಡ ಭಾಷಾಂತರ ಮತ್ತು ಪ್ರಿಸಿ ಬರಹ ಸಂಕ್ಷಿಪ್ತ ಬರಹಗಳ ಒಂದು ಸರಣಿಯನ್ನು ಮತ್ತೆ ಶುರು ಮಾಡೋಣ ಸ್ನೇಹಿತರೆ ಕಲಿಯುವುದಕ್ಕೆ ಕಲಿಸುವುದಕ್ಕೆ ದೇರ್ ಈಸ್ ನೋ ಆ್ಯಂಡ್ ಈವನ್ ಟೀಚರ್ ಈಸ್ ಆಲ್ಸೋ ಎ ಲರ್ನರ್ ಓಕೆ

ಪಿ ಎಸ್ ಐ ಎಕ್ಸಾಮ್ ಜೊತೆಗೆ ಗಮನವಿರಲಿ ಸ್ನೇಹಿತರೆ ಕೆ ಎ ಎಸ್ ಮೀನ್ಸ್ ಅರ್ಹಾ ಪರೀಕ್ಷೆಯಲ್ಲೂ ಇದರ ಸಂಬಂಧಿತವಾದ ಪ್ರಶ್ನೆಗಳು ಇರ್ತವೆ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ಐ ಎ ಎಸ್ಲ್ಲೂ ಸಹಿತ ಎಲಿಜಿಬಿಟಿ ಟೆಸ್ಟ್ ಅರ್ಹಾ ಪರೀಕ್ಷೆಯಲ್ಲಿ ಕಂಪಲ್ಸರಿ ಇಂಗ್ಲೀಷ್ ಕಂಪಲ್ಸರಿ ಕನ್ನಡ ಪೇಪರ್ಗಳಲ್ಲಿ ಭಾಷಾಂತರ ಮತ್ತು ಸಂಕ್ಷಿಪ್ತ ಬರಹದ ಆಧಾರಿತವಾಗಿ ಪ್ರಶ್ನೆಗಳು ಇರ್ತವೆ ಇನ್ನು ಇವನ್ನು ನಾವು ಅರ್ಥ ಮಾಡ್ಕೋಬೇಕಂದರೆ ಗ್ರಾಮರ್ ಮತ್ತು ಎರಡೂ ಅನ್ನ ಅರ್ಥ ಮಾಡ್ಕೋಬೇಕು ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಟ್ರಾನ್ಸ್ಲೇಷನ್ಗೆ ಎರಡು ಮುಖಗಳು ಒಂದು ವ್ಯಾಕರಣ ಒಂದು ಪದ ಸಂಪತ್ತು ಒಂದು ಗ್ರಾಮರ್ ಒಂದು ವಕ್ಯಾಬಲರಿ ಇವೆರಡು ಇದ್ದಾಗ ವಿ ಕ್ಯಾನ್ ಹ್ಯಾವ್ ದಿ ಬೆಸ್ಟ್ ಟ್ರಾನ್ಸ್ಲೇಷನ್ ಇನ್ನೊಂದು ಗಮನಿಸಬೇಕು ಭಾಷೆ ಅಂದ ಮೇಲೆ ಭಾಷೆಗಳಲ್ಲಿ ಇದು ಸಹಜ ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಒಮ್ಮೊಮ್ಮೆ ಒಂದೇ ವಾಕ್ಯಕ್ಕೂ ಹಲವಾರು ಅರ್ಥಗಳು ಒಂದೇ ವಾಕ್ಯವನ್ನು ಹಲವಾರು ರೀತಿ ರಚಿಸಲೂಬಹುದು ಒಂದೇ ವಾಕ್ಯವನ್ನ ಹಲವಾರು ರೀತಿ ಭಾಷಾಂತರನೂ ಮಾಡಬಹುದು ಒಂದೇ ಪದ್ಧತಿ ಇಲ್ಲ ಆದರೂ ಯಾವ ಕಾಲದಲ್ಲಿ ಕೊಟ್ಟಿರ್ತಾರೆ ಯಾವ ಅರ್ಥದಲ್ಲಿ ಕೊಟ್ಟಿರ್ತಾರೆ ಆ ಅರ್ಥ ಅದಕ್ಕೆ ಧಕ್ಕೆ ಆಗಲಾರ್ದಂಗೆ ಅದೇ ಕಾಲದಲ್ಲಿ ಭಾಷಾಂತರವನ್ನು ಮಾಡಬಹುದು ಒಮ್ಮೊಮ್ಮೆ ಪದಗಳು ಅದಲು ಬದಲು ಆದ್ರೂ ಅದರಿಂದ ಅರ್ಥ ಬೇರೆ ಆಗದೆ ಇದ್ರೆ ಅವಶ್ಯವಾಗಿ ನಾವು ಆ ಬದಲಾವಣೆಯನ್ನು ಮಾಡ್ಬೋದು ಇದಕ್ಕೆ ನಿರ್ದಿಷ್ಟವಾದ ರೂಲ್ ಅಂತ ಇರದೇ ಇದ್ರೂ ನಾನು ಈ ಹಿಂದೆ ಹೇಳಿದಂಗೆ ಒಂದು ನಿಯಮವನ್ನು ಹೇಳಿಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಮೈ ಡಿಯರ್ ಫ್ರೆಂಡ್ಸ್ ನಾಲ್ಕು ರೂಪಗಳನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮಹತ್ವದ್ದು ಈ ಹಿಂದೆ ಹೇಳಿದ್ದೀನಿ ಮತ್ತೊಮ್ಮೆ ನಿಮ್ಮ ರಿವಿಷನ್ಗಾಗಿ ಹೇಳ್ತಾ ಇದ್ದೀನಿ ನಾಲ್ಕು ತರಹದ ರೂಪಗಳನ್ನು ನಾವು ಅಭ್ಯಾಸ ಮಾಡೋಣ ಅದಾದ ಮೇಲೆ ವಿಶ್ ಆಲ್ ಸ್ಟಾರ್ಟ್ ದ ಟ್ರಾನ್ಸ್ಲೇಷನ್ ನಂಬರ್ ಒನ್ ಡೂ ರೂಪ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಆ ವಾಕ್ಯ ಸಾಮಾನ್ಯವಾಗಿ ಕರ್ತು ಕರ್ಮ ಕ್ರಿಯಾಪದದ ಕ್ರಮಾಂಕದಲ್ಲಿ ಇದ್ದಾಗ ಅದ್ಲಿ ಬದಲಿ ಮಾಡಿದ್ರೆ ನಾವು ಅದನ್ನೇ ಕರ್ತು ಕರ್ಮ ಕ್ರಿಯಾಪದ ರೂಪದಲ್ಲಿ ಅದನ್ನು ಬರ್ಕೊಂಡು ವಿ ಕ್ಯಾನ್ ಡೂ ದ ಟ್ರಾನ್ಸ್ಲೇಷನ್ ಆವಾಗ ಅನು ಅನುಸರಿಸಬೇಕಾದ ನಿಯಮ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಆಕ್ಷನ್ ಅಥವಾ ಕ್ರಿಯೆ ಇದ್ದರೆ ಡೂ ರೂಪ ಮುಖ್ಯ ಕ್ರಿಯಾಪದ ಮೇನ್ ವರ್ಬನ್ನ ಬಳಸು ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಇರುವಿಕೆ ಅಸ್ತಿತ್ವ ಎಕ್ಸಿಸ್ಟೆನ್ಸ್ ವಾಸ ಮಾಡುವಿಕೆ ಇದ್ದರೆ ಬಿ ರೂಪ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡು ಮೀನ್ ವರ್ಬನ್ನು ಯೂಸ್ ಮಾಡುವಂಥದ್ದು ಇನ್ನು ಪ್ರೆಸೆಂಟ್ ಇರುವಿಕೆ ಅಸ್ತಿತ್ವ ಬಿ ರೂಪದ ಸಹಾಯಕ ಕ್ರಿಯಾ ಪದಗಳು ಮೂರು ಆಗ್ತವೆ ಸ್ನೇಹಿತರೆ ಆಮ್ ಈಸ್ ಮತ್ತು ಆರ್ ಆಮ್ ಅಣ್ಣ ಐ ಜೊತೆಗೆ ಈಜಣ್ಣ ಹೀ ಶಿ ಇಟ್ ಜೊತೆಗೆ ಆರ್ ಅನ್ನ ದೇ ಯು ಮತ್ತು ವಿ ಜೊತೆಗೆ ಬಳಸುವಂಥದ್ದು ಆಮ್ ಪಾಸ್ಟರ್ಸ್ ಅಲ್ಲಿ ವಾಝ್ ಆಗುತ್ತೆ ಈಸ್ ಪಾಸ್ಟರ್ಸ್ ಅಲ್ಲಿ ವಾಝ್ ಆಗುತ್ತೆ ಆರ್ ಪಾಸ್ಟರ್ಸ್ ಅಲ್ಲಿ ವೋರ್ ಆಗುತ್ತೆ ಎರಡು ಫ್ಯೂಚರ್ದಲ್ಲಿ ವಿಲ್ ಬಿ ಅಥವಾ ಶಾಲ್ ಬಿ ಆಗುವಂಥದ್ದು ಇದನ್ನೆಲ್ಲ ಈ ಮೊದಲು ಕಲ್ತಿದ್ವಿ ಮತ್ತೊಮ್ಮೆ ಹೊಸ ವೀಕ್ಷಕರಿಗೆ ಹೊಸ ಸ್ಪರ್ಧಾರ್ಥಿಗಳಿಗೆ ಸ್ವಲ್ಪ ಪುನರ್ಮರಣ ಮಾಡೋಣ ಇದು ಎರಡನೆಯ ರೂಪ ಒನ್ನೆದ್ದು ಡೂ ಆ್ಯಕ್ಷನ್ ಇರುತ್ತೆ ವರ್ಬ್ ಯೂಸ್ ಮಾಡು ಯಾವುದು ವರ್ಬ್ ಕೊಟ್ಟಿರ್ತಾರೆ ಆ ವರ್ಬ್ ಹಾಡುತ್ತಾಳೆ ಸಿಂಗ್ ಬರೆಯುತ್ತಾಳೆ ರೈಟ್ ಎಟ್ಸೆಟ್ರಾ ಟೆನ್ಸ್ ಪ್ರಕಾರ ಅದನ್ನು ಹೇಳ್ಕೊಡ್ತೀನಿ ಅದಾದಮೇಲೆ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಒಮ್ಮೆ ಒಮ್ಮೊಮ್ಮೆ ಕ್ರಿಯೆ ಇದ್ದರೆ ಪರೋಕ್ಷ ಕ್ರಿಯೆ ಅಂದರೆ ಇನ್ಡೈರೆಕ್ಟ್ ಆ್ಯಕ್ಷನ್ ಫಾರ್ ಎಕ್ಸಾಂಪಲ್ ನಾನು ವಿವರಿಸುತ್ತೇನೆ ಪ್ರತ್ಯಕ್ಷ ನಾನೇ ಮಾಡ್ತಾ ಇದ್ದೀನಿ ನೀನು ವಿವರಿಸುತ್ತಿ ಅದು ಪ್ರತ್ಯಕ್ಷ ಅವನು ವಿವರಿಸುತ್ತಾನೆ ಪ್ರತ್ಯಕ್ಷ ಆದರೆ ಇನ್ನೊಬ್ಬರಿಂದ ವಿವರಿಸಲಾಗಿದೆ ಇದು ಪರೋಕ್ಷ ಆ ಕ್ರಿಯೆ ಇದ್ದಾಗ ಅದಕ್ಕೆ ಬಿ ಪ್ಲಸ್ ಡು ರೂಪ ಅಂತ ಹೇಳ್ತೀವಿ ಆವಾಗ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ಥ್ರೀ ಬಳಕೆ ಮಾಡು ಇದು ಒಂದು ನಿಯಮ ಅದು ನಿಮಗೆ ಹೇಳ್ಕೊಡ್ತೀನಿ ಇನ್ನ ಪದಗಳ ಕೊನೆಯ ಎರಡು ಮೂರು ಅಕ್ಷರಗಳಲ್ಲಿ ಟೆನ್ಸನ್ನ ಕಂಡುಹಿಡಿಬಹುದು ಬಹುತೇಕವಾಗಿ ಓಕೆ ಇದೇ ಇದ್ದರೆ ಪ್ರೆಸೆಂಟ್ ಇತ್ತು ಇದರೆ ಪಾಸ್ಟ್ ಇರುವುದು ಅಥವಾ ಆಗುವುದು ಫ್ಯೂಚರ್ ಇದು ಮೂರನೇ ರೂಪ ಇನ್ನು ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಹೊಂದು ಅಂತ ಪದ ಇದ್ದರೆ ಬಹುತೇಕವಾಗಿ ಹ್ಯಾವ್ ರೂಪ ಹ್ಯಾವ್ ಅಥವಾ ಹ್ಯಾಸ್ ಬಳಕೆ ಮಾಡುವಂಥದ್ದು ಐ ಯು ದೇ ವಿ ಇದ್ದಾಗ ಹ್ಯಾವ್ ಹಿ ಶಿ ಇಟ್ ಇದ್ದಾಗ ಹ್ಯಾಸ್ ಅತಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾಲ್ಕು ರೂಪ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಆಕ್ಷನ್ ಡೂ ರೂಪ ಮೇನ್ ವರ್ಬ್ ಬಳಕೆ ಮಾಡು ಇರುವಿಕೆ ಅಸ್ತಿತ್ವ ಬಿ ರೂಪ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡು ಪರೋಕ್ಷ ಕ್ರಿಯೆ ಇತ್ತು ಬಿ ಪ್ಲಸ್ ಡು ರೂಪ ಟೆನ್ಸ್ಗೆ ಅನುಗುಣವಾಗಿ ಬಿ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ತ್ರಿ ಬಳಕೆ ಮಾಡು ಒಂದು ಪದ ಇದ್ದರೆ ಹ್ಯಾವ್ ರೂಪ ಓಕೆ ಇಷ್ಟು ಕಲಿತು ಅದಾದ ಮೇಲೆ ನಾಲ್ಕು ತರಹದ ಟೆನ್ಸ್ಗಳನ್ನ ಕಲ್ತಿದ್ದೀವಿ ನಾಲ್ಕು ತರಹದ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ ಅವುಗಳ ಆಧಾರಿತವಾಗಿ ಓಕೆ ಸಂದರ್ಭಿಕವಾಗಿ ವಾಕ್ಯದ ಅನುಗುಣವಾಗಿ ನಿಮಗೆ ಹೇಳ್ಬಿಡ್ತೀನಿ ಅಂದರೆ ಆಗುತ್ತೆ ಓಕೆ ಇವೆಲ್ಲ ನಿಯಮಗಳನ್ನ ನೆನಪಿಟ್ಟುಕೊಂಡು ಐ ಕ್ಯಾನ್ ಡೂ ದ ಬೆಸ್ಟ್ ಟ್ರಾನ್ಸ್ಲೇಷನ್ ಎಂಬ ಸಕಾರಾತ್ಮಕ ಮನೋಭಾವ ಅದರ ಹಿಂದೆ ಪ್ರಾಮಾಣಿಕ ಪರಿಶ್ರಮ ಇದ್ದರೆ ವಿ ಕ್ಯಾನ್ ಫೇಸ್ ಎಕ್ಸಾಮ್ ವಿತ್ ಅ ಗ್ರೇಟ್ ಸಕ್ಸಸ್ ಮೈ ಡಿಯರ್ ಫ್ರೆಂಡ್ಸ್ ಲೆಟ್ ಅಸ್ ಸ್ಟಾರ್ಟ್ ರೈಟ್ ಆಧ್ಯಾತ್ಮಿಕ ಓ ಮನೋಬಲವನ್ನು ವೃದ್ಧಿಸುತ್ತದೆ ಎಸ್ ಕೊನೆಯ ಪದ ಸ್ನೇಹಿತರೆ ವೃದ್ಧಿಸುತ್ತದೆ ನಿಮ್ಮ ಅನುಕೂಲಕ್ಕೆ ನಾನು ಕರ್ತು ಪದ ಕೊನೆಯ ಪದ ಮತ್ತು ಉಳಿದ ಪದ ಹೇಳ್ತೀನಿ ಯಾಕಂದರೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಕನ್ನಡ ಟು ಇಂಗ್ಲೀಷ್ ಕೇಳಿಸ್ಕೊಳ್ಳಿ ಕನ್ನಡ ಟು ಇಂಗ್ಲೀಷ್ ಭಾಷಾಂತರ ಮಾಡಬೇಕಾದ್ರೆ ಯು ಕ್ಯಾನ್ ಫಾಲೋ ದ ಫಾರ್ಮುಲಾ ಆ ಕನ್ನಡ ವಾಕ್ಯದಲ್ಲಿನ ಕರ್ತು ಪದವನ್ನು ಮೊದಲು ಟ್ರಾನ್ಸ್ಲೇಟ್ ಮಾಡು ಇಂಗ್ಲೀಷಿಗೆ ಅದಾದಮೇಲೆ ಕೊನೆಯ ಪದ ಅದಾದಮೇಲೆ ಉಳಿದ ಪದಗಳು ಬಹುತೇಕವಾಗಿ ಅನ್ವಯ ಆಗುತ್ತೆ ಅಂದರೂ ಒಮ್ಮೊಮ್ಮೆ ಅಪವಾದಗಳು ಇರ್ತವೆ ಆದರೆ ಬಹುತೇಕವಾಗಿ ಈ ನಿಯಮವನ್ನು ಪಾಲನೆ ಮಾಡಿ ಮಾಡ್ಬೋದು ನಿಯಮ ಇಲ್ಲದೇನೂ ಭಾಷಾಂತರ ಮಾಡ್ಬೋದು ಓಕೆ ಆದರೆ ಇದ್ದರೆ ಸ್ವಲ್ಪ ಈಸಿ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಎಂಬ ನಮ್ಮ ಒಂದು ಅನುಭವ ಅಷ್ಟೇ ರೈಟ್ ಎಸ್ ಸೊ ರೂಲ್ ಏನು ಸ್ನೇಹಿತರೆ ಕನ್ನಡ ಟು ಇಂಗ್ಲೀಷ್ ಮಾಡಬೇಕಾದ್ರೆ ಕರ್ತು ಪದ ಮೊದಲು ಟ್ರಾನ್ಸ್ಲೇಟ್ ಮಾಡು ಕೊನೆಯ ಪದ ಆಮೇಲೆ ಟ್ರಾನ್ಸ್ಲೇಟ್ ಮಾಡು ಉಳಿದ ಪದಗಳನ್ನ ಆಮೇಲೆ ಮಾಡು ಕರ್ತು ಪದ ಮನುಷ್ಯ ಇರಬಹುದು ಪ್ರಾಣಿ ಇರಬಹುದು ವಿಷಯ ಇರಬಹುದು ಸಮಸ್ಯೆ ಇರಬಹುದು ಯೋಚನೆ ಇರಬಹುದು ಮನುಷ್ಯನೇ ಇರಬೇಕಂತಿಲ್ಲ ನಂಬರ್ ಒನ್ ನಂಬರ್ ಟು ಒಂದರಿಂದ ಹೆಚ್ಚು ಒಂದಕ್ಕಿಂತ ಜಾಸ್ತಿನೂ ಕರ್ತು ಪದಗಳು ಇರಬಹುದು ಇನ್ನು ಪದ ವಾಕ್ಯದ ಯಾವ ಭಾಗದಲ್ಲೂ ಇರಬಹುದು ಇನ್ನು ಪದ ಯಾವುದೆಂದು ಕಂಡು ಹಿಡಿಯಲು ಕೇಳಿಸ್ಕೊಳ್ಳಿ ನಾವು ಟ್ರಾನ್ಸ್ಲೇಷನ್ ಶುರು ಮಾಡೋದು ಎದರಿಂದ ಸ್ನೇಹಿತರೆ ಪದ ಹೀಗಾಗಿ ಕರ್ತು ಪದ ಯಾವುದೆಂದು ಕಂಡು ಹಿಡಿಯಲು ಏನು ಮಾಡಬೇಕು ಓಕೆ ಪ್ರತಿ ಪದವನ್ನು ಕೊನೆಯ ಪದದೊಡನೆ ಹೋಲಿಸಿ ನೋಡು ಯಾವುದು ಹೆಚ್ಚಿಗೆ ಸೂಕ್ತವಾಗಿ ಹೊಂದುತ್ತೆ ಅದೇ ಕರ್ತು ಪದ ಅದನ್ನು ಮೊದಲು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡು ಅದಾದಮೇಲೆ ಕೊನೆಯ ಪದ ಟೆನ್ಸಿಗೆ ಅನುಗುಣವಾಗಿ ಟ್ರಾನ್ಸ್ಲೇಟ್ ಮಾಡು ಅದಾದಮೇಲೆ ಉಳಿದ ಪದ ಓಕೆ ಇನ್ನು ಕೊನೆಯ ಪದದ ಆಧಾರಿತವಾಗಿ ಅದು ಡೂ ರೂಪಣ ಬಿ ರೂಪಣ ಬಿ ಪ್ಲಸ್ ಡೂನ ಹ್ಯಾವ್ ವಿಚಾರ ಮಾಡಿ ಅದಾದಮೇಲೆ ಸಬ್ಜೆಕ್ಟು ಆಮೇಲೆ ಟೆನ್ಸ್ ಇಷ್ಟು ಬೇಸಿಕ್ಕಾಗಿ ನಮ್ಮ ಮೈಂಡ್ಲಿ ಇದ್ದರೆ ಸಾಕು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ಸಬ್ ಕಾನ್ಸಿಯಸ್ಲಿ ಸುಪ್ತ ಮನಸ್ಸಿನ ಮುಖಾಂತರ ನಮ್ಮ ಮೈಂಡಲಿ ಕುತ್ತೇ ಕೊಡುತ್ತೆ ವಿ ಶುಡ್ ಓನ್ಲಿ ಪ್ರಾಕ್ಟೀಸ್ ಮೋರ್ ಆ್ಯಂಡ್ ಮೋರ್ ಮೈ ಡಿಯರ್ ಫ್ರೆಂಡ್ಸ್ ಓಕೆ ಎಸ್ ಈಗ ನೋಡ್ಕೊಳ್ಳಿ ನಾಲ್ಕು ರೂಪ ಹೇಳಿದ್ದೀನಿ ರೂಲ್ ಹೇಳಿದ್ದೀನಿ ಆ ಪ್ರಕಾರ ಮಾಡುವಂಥದ್ದು ಆಧ್ಯಾತ್ಮಿಕ ಶಿಕ್ಷಣವು ಮನೋಬಲವನ್ನು ವೃದ್ಧಿಸುತ್ತದೆ ಕೊನೆಯ ಪದ ಬಹಳ ಮಹತ್ವದ್ದು ವೃದ್ಧಿಸುತ್ತದೆ ಕರ್ತು ಪದ ಯಾವುದು ಗೊತ್ತಾಗಿಲ್ಲ ಅಂತ ತಿಳ್ಕೊಳ್ಳಿ ಪ್ರತಿ ಪದವನ್ನು ಕೊನೆಯ ಪದನೂ ಹೋಲಿಸಿ ನೋಡಿ ಮೂರೆಯ ಪದ ಇದ್ದಾವೆ ಲೆಟರ್ ಸ್ಟಾರ್ಟ್ ವಿತ್ ಸಿಂಪಲ್ ಸೆಂಟೆನ್ಸಸ್ ಓಕೆ ಫಸ್ಟ್ ಯಾವುದು ಆಧ್ಯಾತ್ಮಿಕ ಶಿಕ್ಷಣವು ವೃದ್ಧಿಸುತ್ತದೆ ಹೋಲತ್ತೆ ಸದ್ಯಕ್ಕೆ ವೇಟಿಂಗ್ ಲಿಸ್ಟ್ ಇಡೋಣ ಓಕೆ ಕಾಯುವ ಪಟ್ಟಿಲಿಡೋಣ ಮುಂದೆ ಮನೋಬಲವನ್ನು ವೃದ್ಧಿಸುತ್ತದೆ ದಿಸ್ ಈಸ್ ಸೆಂಟೆನ್ಸ್ ನಂಬರ್ ಒನ್ ದಿಸ್ ಈಸ್ ಸೆಂಟೆನ್ಸ್ ನಂಬರ್ ಟು ಓಕೆ ಆಧ್ಯಾತ್ಮಿಕ ಶಿಕ್ಷಣ ವೃದ್ಧಿಸುತ್ತದೆ ಒಪ್ಕೋಣ ಹೊಂದತೆ ಮನೋಬಲವನ್ನು ವೃದ್ಧಿಸುತ್ತದೆ ಹೊಂದತ್ತೆ ಆದರೆ ಯಾವುದು ಗೊತ್ತಾಗಿಲ್ಲ ಹೀಗಾಗಿ ಎರಡೂ ಪದಗಳಲ್ಲಿ ಕೊನೆಯ ಪದದೊಡನೆ ಹೆಚ್ಚು ಸೂಕ್ತವಾಗಿ ಹೊಂದುವ ಪದ ಆಧ್ಯಾತ್ಮಿಕ ಶಿಕ್ಷಣ ಅದೇ ಕರ್ತು ಪದ ಓಕೆ ಕೊನೆಯ ಪದ ವೃದ್ಧಿಸುತ್ತದೆ ನಂಬರ್ ಒನ್ ಓಕೆ ಇನ್ನು ವೃದ್ಧಿಸುತ್ತದೆ ಏನು ಮಾಡುತ್ತದೆ ವೃದ್ಧಿಸುತ್ತದೆ ಆಧ್ಯಾತ್ಮಿಕ ಶಿಕ್ಷಣ ಏನೋ ಒಂದು ಕಾರ್ಯವನ್ನು ಮಾಡುತ್ತದೆ ಸೊ ಆಕ್ಷನ್ ಇದೆ ಏನೋ ಮಾಡುತ್ತದೆ ಹೀಗಾಗಿ ಡೂ ಫಾರ್ಮ್ ಡೂ ಫಾರ್ಮ್ ಇದ್ದಾಗ ಏನು ಬಳಕೆ ಮಾಡುವಂಥದ್ದು ಮೇನ್ ವರ್ಬ್ ಅಕಾರ್ಡಿಂಗ್ ಟು ದ ಟೆನ್ಸ್ ಅಂದರೆ ಕಾಲಕ್ಕೆ ಅನುಗುಣವಾಗಿ ಫೋರ್ ಟೈಪ್ಸ್ ಆಫ್ ಪ್ರೆಸೆಂಟ್ ಪಾಸ್ಟ್ ಮತ್ತು ಫ್ಯೂಚರ್ ಇನ್ನು ಆಧ್ಯಾತ್ಮಿಕ ಶಿಕ್ಷಣ ಏಳು ಸರ್ವನಾಮಗಳಲ್ಲಿ ಯಾವುದಕ್ಕೆ ಹೊಂದತ್ತೆ ಐ ಯು ಹಿ ಶಿ ಇಟ್ ದೇ ಮತ್ತು ವಿ ಓಕೆ ನಾನು ಹೊಂದಲ್ಲ ಹಿ ಶಿ ಹೊಂದಲ್ಲ ನೀನು ಹೊಂದಲ್ಲ ವಿ ಮತ್ತು ದೇ ಹೊಂದಲ್ಲ ಆಧ್ಯಾತ್ಮಿಕ ಶಿಕ್ಷಣ ಎದರಲ್ಲಿ ಬರ್ತಾ ಸ್ನೇಹಿತರೆ ಇಟ್ ಇಟ್ ಅಂದರೆ ಅರ್ಥ ಅದು ಅಥವಾ ಇದು ಸೊ ಅದು ಅಥವಾ ಇದು ತದೆ ಬಂದಿದೆ ಕೊನೆಯ ಎರಡು ಅಥವಾ ಮೂರು ಅಕ್ಷರಗಳಿಂದ ಟೆನ್ಸ್ ಕಂಡು ಹಿಡಿಯಬಹುದು ಸ್ನೇಹಿತರೆ ಓಕೆ ಅದು ಇದು ತದೆ ಬಂದಾಗ ಯಾವ ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇನ್ನು ಸಿಂಪಲ್ ಪ್ರೆಸೆಂಟ್ ಇದ್ದಾಗ ಗ್ರಾಮರ್ ಕೇಳಿಸ್ಕೊಳ್ಳಿ ಐ ಯು ದೇ ವಿ ವರ್ಬ್ ಡಸ್ ನಾಟ್ ಚೇಂಜ್ ಹಿ ಶಿ ಇಟ್ ಇದ್ದಾಗ ವರ್ಬ್ ಮುಂದೆ ಎಸ್ ಅಥವಾ ಇ ಎಸ್ ಅಥವಾ ಆ ಇ ಎಸ್ ಇದು ಅತಿ ಸರಳವಾದ ಅತಿ ಪ್ರಮುಖವಾದ ನಿಯಮ ನೆನಪಿಟ್ಕೊಳ್ಳಿ ಸೊ ಹಿಂಗಾಗಿ ಅದು ಇದು ತದೆ ಬಂದಾಗ ಸಿಂಪಲ್ ಪ್ರೆಸೆಂಟ್ ಗ್ರಾಮರ್ ಬೋ ರೂಲ್ ವರ್ಬ್ ಮುಂದೆ ಎಸ್ ಅಥವಾ ಇ ಎಸ್ ಅಥವಾ ಐ ಇ ಎಸ್ ನೌ ವಾಟ್ ಈಸ್ ಅ ವರ್ಬ್ ಫಾರ್ ವೃದ್ಧಿಸು ಓಕೆ ಯು ಕ್ಯಾನ್ ಯೂಸ್ ಐದರ್ ದ ವರ್ಬ್ ಇನ್ಕ್ರೀಸ್ ಆರ್ ಯು ಕ್ಯಾನ್ ಯೂಸ್ ದ ವರ್ಡ್ ಎನ್ಹಾನ್ಸ್ ಇದನ್ನು ಬಿಟ್ಟು ಕನ್ನಡ ಟು ಇಂಗ್ಲಿಷ್ ಡಿಕ್ಷನರಿ ತಗೊಳ್ಳಿ ಸ್ನೇಹಿತರೆ ನಾನು ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ದೀನಿ ಓಕೆ ಅದರಲ್ಲಿ ವೃದ್ಧಿಸು ಈ ಪದಕ್ಕೆ ಸಮಾನಾರ್ಥಕ ಪದ ಈ ಸನ್ನಿವೇಶಕ್ಕೆ ಹೋಲುವಂತ ಯಾವುದೇ ಪದವನ್ನು ನೀವು ಅವಶ್ಯವಾಗಿ ಬಳಕೆ ಮಾಡಬಹುದು ಇದನ್ನೇ ಮಾಡಬೇಕಂತಿಲ್ಲ ಆದರೆ ಇಟ್ ಮತ್ತು ತದೆ ಸಿಂಪಲ್ ಪ್ರೆಸೆಂಟ್ ಇರೋದ್ರಿಂದ ಎಸ್ ಅವಶ್ಯವಾಗಿ ಬರೀಬೇಕು ಸಿಂಪಲ್ ಪ್ರೆಸೆಂಟೆನ್ಸ್ ವೃದ್ಧಿಸುತ್ತದೆ ಏನಾಯಿತು ಇನ್ಕ್ರೀಸಸ್ ಆಧ್ಯಾತ್ಮಿಕ ಶಿಕ್ಷಣ ಓಕೆ ಬಹಳ ಮಹತ್ವದ್ದು ಸ್ಪಿರಿಚುವಲ್ ಎಜುಕೇಶನ್ ಮೊದಲು ಲಕ್ಷ ಇಲ್ಲೇ ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ ಓಕೆ ಡು ನಾಟ್ ಸಿ ದ ಆನ್ಸರ್ ರೈಟ್ ಸೊ ಸ್ಪಿರಿಚುವಲ್ ಎಜುಕೇಶನ್ ಕರ್ತು ಪದ ಇನ್ಕ್ರೀಸಸ್ ಕೊನೆಯ ಪದ ಉಳಿದ ಪದ ಒಂದೇ ಇದೆ ಕ್ರಮೇಣ ಜಾಸ್ತಿ ಮಾಡ್ತಾ ಹೋಗೋಣ ಸೊ ಮನೋಬಲಕ್ಕೆ ಏನಂತ ಹೇಳ್ತೀರಾ ವಿಲ್ ಪವರ್ ಮೈಂಡ್ ಪವರ್ ಸ್ಟ್ರೆಂತ್ ಆಫ್ ಮೈಂಡ್ ಅವಶ್ಯವಾಗಿ ಬಳಕೆ ಮಾಡಬಹುದು ಓಕೆ ಸೊ ಕರ್ತು ಪದ ಕೊನೆಯ ಪದ ಉಳಿದ ಪದ ಏನು ಹೇಳ್ತೇನೆ ನಮ್ಮ ರೂಲು ಫಸ್ಟ್ ಕರ್ತು ಪದವನ್ನು ಮಾಡು ಆಧ್ಯಾತ್ಮಿಕ ಶಿಕ್ಷಣ ಸ್ಪಿರಿಚುವಲ್ ಎಜುಕೇಷನ್ ಆಮೇಲೆ ಕೊನೆಯ ಪದ ಇನ್ಕ್ರೀಸಸ್ ಏನನ್ನು ಉಳಿದ ಪದವನ್ನು ವಿರುದ್ಧ ದಿಕ್ಕಿನಲ್ಲಿ ಹುಡುಕ್ತಾ ಬನ್ನಿ ನಮ್ಮ ಮಾತೃಭಾಷೆ ಕಸ್ತೂರಿ ಕನ್ನಡಲ್ಲಿ ಕೊಟ್ಟಿದ್ದಾರೆ ಯಾವುದು ಹೊಂದಕ್ಕೆ ಸ್ವಲ್ಪ ಜೋಡಣೆ ಮಾಡುವಂಥದ್ದು ಪ್ರಾಕ್ಟೀಸ್ ಮಾಡಬೇಕು ಕೆಲವು ಮಿಸ್ಟೇಕ್ ಆಗ್ಬೋದು ಬಟ್ ಗೋ ಆನ್ ಕಂಟಿನ್ಯೂಯಿಂಗ್ ದ ಪ್ರಾಕ್ಟೀಸ್ ಓಕೆ ಸೊ स्पिरिचुअल एजुकेशन कर्तुपद इनक्रीज अथवाहा हास्े पद विल पवर् उल्द पद एंड दैट इज द फाइनल आंसर माय डियर फ्रेंड्स अनुकूल के नान बरदि अरे फस्टू उ नोड़बे ओके ट्राई टू रईट विदिंग इट ओके सो कर्तुपद स्पिचुअल एजुकेशन पद इनक्रीज उ पद विल पवर् सो फैनल आनसर् स्िरीचुअल एजुकेशन इनक्रीज विल पवर् ओके आफ् द बेस्ट ಟ್ರಾನ್ಸ್ಲೇಷನ್ ಅಂತ ಹೇಳ್ಬೋದು ಸಮಾನಾರ್ಥಕ ಪದಗಳನ್ನ ಅವಶ್ಯವಾಗಿ ಬಳಕೆ ಮಾಡ್ಬೋದು ಸ್ನೇಹಿತರೆ ನೆಕ್ಸ್ಟ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಎಕ್ಸಾಂಪಲ್ ಭಾರತೀಯ ಸಂಸ್ಕೃತಿ ಅಥವಾ ಸಂಸ್ಕೃತಿಯು ಸ್ತ್ರೀಯರನ್ನು ಲಕ್ಷ್ಮೀ ದೇವಿಯ ಅಧಿಷ್ಠಾನವನ್ನಾಗಿ ಕಂಡಿದೆ ನೋಡಿ ಸ್ವಲ್ಪ ಯಾವುದು ಕೇಳ್ತಾರೆ ಎಕ್ಸಾಮ್ಲಿ ಹೇಳಕ್ಕೆ ಬರಲ್ಲ ಹಿಂಗೆ ಎಲ್ಲ ತರಹದ ಆಧ್ಯಾತ್ಮಿಕ ವಿಜ್ಞಾನ ಭೌತಶಾಸ್ತ್ರ ಕರೆಂಟ್ ಅಫೇರ್ಸ್ ಪ್ರಸ್ತುತ ವಿದ್ಯಮಾನ ಎಲ್ಲದರ ಆಧಾರಿತವಾಗಿ ತಂತ್ರಜ್ಞಾನ ಎಲ್ಲ ಆಧಾರಿತವಾಗಿ ನಾವು ಪದ ಸಂಪತ್ತನ್ನು ಬೆಳೆಸ್ಕೊಳ್ಳೇಬೇಕು ಹೀಗಾಗಿ ಸ್ವಲ್ಪ ಸ್ಪಿರಿಚುವಲ್ ಆಧ್ಯಾತ್ಮಿಕ ದೃಷ್ಟಿಯಿಂದ ಈ ಒಂದು ವಾಕ್ಯ ಭಾರತೀಯ ಸಂಸ್ಕೃತಿ ಸ್ತ್ರೀಯರನ್ನು ಲಕ್ಷ್ಮೀ ದೇವಿಯ ಅಧಿಷ್ಠಾನವನ್ನಾಗಿ ಕಂಡಿದೆ ಸ್ನೇಹಿತರೆ ಕೊನೆಯ ಪದ ಯಾವುದು ಕಂಡಿದೆ ಕರ್ತುಪದ ಪದ ಓಕೆ ಭಾರತೀಯ ಸಂಸ್ಕೃತಿ ಕಂಡಿದೆ ಓಕೆ ಒಪ್ಪತ್ತೆ ಅಂದ್ರೂ ವೇಟಿಂಗ್ ಲಿಸ್ಟ್ ಇಟ್ಕೋಣ ಓಕೆ ಕಾದು ಒಪ್ಪಟ್ಟಿಲಿ ಬಾಕಿ ಎಲ್ಲ ಕಂಪೇರ್ ಮಾಡೋಣ ಸ್ತ್ರೀಯರನ್ನು ಕಂಡಿದೆ ಏನಾಗಿ ಗೊತ್ತಾಗಿಲ್ಲ ಲಕ್ಷ್ಮೀ ದೇವಿ ಅಧಿಷ್ಠಾನವನ್ನಾಗಿ ಕಂಡಿದೆ ಯಾವುದು ಭಾರತೀಯ ಸಂಸ್ಕೃತಿ ಸೊ ಸೊ ಭಾರತೀಯ ಸಂಸ್ಕೃತಿ ಕಂಡಿದೆ ಸ್ತ್ರೀಯರನ್ನು ಕಂಡಿದೆ ಲಕ್ಷ್ಮೀ ದೇವಿಯ ಅಧಿಷ್ಠಾನವನ್ನಾಗಿ ಕಂಡಿದೆ ಈ ಮೂರೂ ಪದಗಳಲ್ಲಿ ಕೊನೆಯ ಪದದೊಡನೆ ಹೆಚ್ಚು ಸೂಕ್ತವಾಗಿ ಹೊಂದುವ ಪದ ಭಾರತೀಯ ಸಂಸ್ಕೃತಿ ಓಕೆ ಯಾಕಂದರೆ ಅದೇ ಕಂಡಿರೋದು ಓಕೆ ಏನಾಗಿ ಕಂಡಿದೆ ಇಲ್ಲಿದೆ ಬಟ್ಟು ಕಂಡಿರೋದು ಯಾವುದು ಭಾರತೀಯ ಸಂಸ್ಕೃತಿ ಕರ್ತು ಪದ ಕಂಡಿದೆ ಕೊನೆಯ ಪದ ಅಗೇನ್ ಭಾರತೀಯ ಸಂಸ್ಕೃತಿ ಎದರಲ್ಲಿ ಬರುತ್ತೆ ಶಿ ಇಟ್ ಯು ವೈ ಆಯ್ದೆ ಯು ವಿ ಇಟ್ ಅಲ್ಲಿ ಬರುತ್ತೆ ಅದು ಕಂಡಿದೆ ಏನು ಮಾಡಿದೆ ಹೀಗಾಗಿ ಅಗೇನ್ ಯಾವ ರೂಪ ಸ್ನೇಹಿತರೆ ಡೂ ರೂಪ ಮೇನ್ ವರ್ಬ್ ಬಳಕೆ ಮಾಡು ಓಕೆ ಇನ್ನ ಕಂಡಿದೆ ಯಾವ ಟೆನ್ಸು ಟೋಟಲ್ ಆಗಿ ಕೊನೆಯ ಎರಡು ಅಕ್ಷರಗಳಲ್ಲಿ ಇದೇ ಇದೆ ಹೀಗಾಗಿ ಪ್ರೆಸೆಂಟ್ ಇನ್ನ ಕಂಡಿದೆ ದಕಾರ ಬಂದಿರೋದ್ರಿಂದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದರ ನಾಲ್ಕು ಟೆನ್ಸ್ಗಳನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕಾಣುತ್ತದೆ ಕಾಣುತ್ತಿದೆ ಕಂಡಿದೆ ಕಾಣುತ್ತಾ ಇದೆ ಓಕೆ ಹಿಂದಿನ ಇದಾದ ಮೇಲೆ ಹಿಂದಿನ ವಾಕ್ಯವನ್ನು ನಿಮಗೆ ನಾಲ್ಕು ಟೆನ್ಸ್ ಮಾಡಿಕೊಡ್ತೀನಿ ಓಕೆ ಸೊ ದಿಸ್ ಈಸ್ ವಾಟ್ ಇಟ್ ಈಸ್ ಇನ್ನು ಪಾಸ್ಟೆನ್ಸ್ ಬೇಕಂದರೆ ಕಂಡಿತು ಕಾಣುತ್ತಿತ್ತು ಕಂಡಿತ್ತು ಕಾಣುತ್ತಾ ಇತ್ತು ಫೋರ್ ಟೈಪ್ಸ್ ಆಫ್ ಪಾಸ್ಟೆನ್ಸ್ ರೂಪದ ವಾಕ್ಯಗಳನ್ನ ಹನ್ನೆರಡು ಟೆನ್ಸ್ಗಳಲ್ಲಿ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ಇನ್ನು ಫ್ಯೂಚರ್ ಟೆನ್ಸ್ ಕಾಣುವುದು ಕಾಣುತ್ತಿರುವುದು ಕಂಡಿರುವುದು ಕಾಣುತ್ತಾ ಇರುವುದು ನೋಡಿ ಸಮಥಿಂಗ್ ಡಿಫ್ರೆಂಟ್ ಇದೆ ಓಕೆ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಕಾಣುತ್ತದೆ ಕಾಣುತ್ತಿದೆ ಕಂಡಿದೆ ಕಾಣುತ್ತಾ ಇದೆ ಪ್ರೆಸೆಂಟ್ ಪರ್ಫೆಕ್ಟ್ ಇದೆ ಮತ್ತು ದಕ್ಕಾರ ಇರುವುದರಿಂದ ಹೀಗಾಗಿ ರೂಲ್ ಏನು ಹೇಳುತ್ತೆ ಪ್ರೆಸೆಂಟ್ ಪರ್ಫೆಕ್ಟು ಹ್ಯಾಸ್ ಅಥವಾ ಹ್ಯಾವ್ ವಿ ಥ್ರೀ ಬಳಕೆ ಮಾಡಬೇಕು ಇನ್ನು ಭಾರತೀಯ ಸಂಸ್ಕೃತಿ ಇಟ್ ಇರುವುದರಿಂದ ಭಾರತದ ಹಿಟ್ ಇರೋದ್ರಿಂದ ಇಲ್ಲಿ ಏನಂತ ಸ್ನೇಹಿತರೆ ಹ್ಯಾಸ್ ಬಳಕೆ ಮಾಡ್ಬೋದು इना वि थ्री सा बर हाज सी वाट इज अ वर्ड फॉर भारतीय संस्कृति इंडियन कलर ओके कलर आफ् स्त्रीय ಬಹುವಚನ ವುಮೆನ್ ಮಹಿಳೆಯರನ್ನು ಅಂತ ಅರ್ಥಿಸ್ಕೋಬೋದು ವುಮೆನ್ ಅಂತ ಹೇಳ್ಬೋದು ಲಕ್ಷ್ಮೀ ದೇವಿಯ ಗಾಡೆಸ್ ಲಕ್ಷ್ಮಿ ಅಧಿಷ್ಠಾನ ಅಂದರೆ ಏನು ಲಿವಿಂಗ್ ಪ್ಲೇಸ್ ಇರುವ ಸ್ಥಳ ಅಥವಾ ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳ್ಬೋದು ಓಕೆ ಸೊ ವಕೇಬಲ್ನು ಇಂಪಾರ್ಟೆಂಟು ಗ್ರಾಮರು ಇಂಪಾರ್ಟೆಂಟು ರೂಲು ಇಂಪಾರ್ಟೆಂಟು ಮಾಡಿರೋ ಫ್ರೆಂಡ್ಸ್ ಓಕೆ ಮಾಡ್ತಾ ಮಾಡ್ತಾ ಡೆಫಿನೆಟ್ಲಿ ವಿ ಕ್ಯಾನ್ ಬಿಕಮ್ ಎಕ್ಸ್ಪರ್ಟ್ ಇನ್ ದಿಸ್ ಎಲ್ಲ ಸೇರಿ ಕರ್ತೃಪದ ಇಂಡಿಯನ್ ಕಲ್ಚರ್ ಕೊನೆಯ ಪದ ಹ್ಯಾಸ್ ಸೀನ್ ಯಾರನ್ನ ವುಮೆನ್ ಉಳಿದ ಪದಗಳನ್ನ ವಿರುದ್ಧ ದಿಕ್ಕಿನ ಹುಡುಕ್ತಾ ಹೋಗಿ ಯಾರನ್ನ ಕಂಡಿದೆ ಸ್ತ್ರೀಯ ವುಮೆನ್ ಏನಾಗಿ ಆಗಿ ಅಂತ ಹೇಳಬೇಕಂದ್ರೆ ಆಸ್ ಅಂತ ಬರಿಬೋದು ಆಸ್ ಅಧಿಷ್ಠಾನ ಮೀನ್ಸ್ ಲಿವಿಂಗ್ ಪ್ಲೇಸ್ ಆರ್ ಎಸ್ಟಾಬ್ಲಿಷ್ಮೆಂಟ್ ನ ರ ದ ಇದ್ದಾಗ ಯು ಶುಡ್ ಯೂಸ್ ದ ವರ್ಡ್ ಆಫ್ ಆಫ್ ಎ ಬಾಯ್ ಹುಡುಗಣ ಆಫ್ ಎ ಸ್ಟೂಡೆಂಟ್ ವಿದ್ಯಾರ್ಥಿಯ ಹಾಗೆ ಆಫ್ ಲಕ್ಷ್ಮೀ ದೇ ಆಫ್ ಲಕ್ಷ್ಮೀ ದೇವಿ ಅಂತ ಹೇಳಿದಾಗ ಲಕ್ಷ್ಮೀ ದೇವಿಯ ಓಕೆ ಪ್ರಿಪೋಸಿಷನ್ ಆಫ್ ಇದರ ಅರ್ಥ ನ ರ ದ ಹೇಳ ಬರುತ್ತೆ ಇಲ್ಲಿ ಯ ಬಂದಿದೆ ಹೀಗಾಗಿ ಆಫ್ ಯೂಸ್ ಮಾಡುವಂಥದ್ದು ಓಕೆ ಸ್ನೇಹಿತರೆ ಬರೀ ಉತ್ತರ ಹೇಳ್ತಾ ಇಲ್ಲ ಬರೀ ಉತ್ತರನೂ ನೀವು ಪ್ರಾಕ್ಟೀಸ್ ಮಾಡಲು ಬೇಡಿ ಹೌ ಇಟ್ ಈಸ್ ಕರ್ತು ಪದ ಕೊನೆಯ ಪದ ಉಳಿದ ಪದ ಟೆನ್ಸ್ ರೂಪ ಇವನ್ನೆಲ್ಲ ಮಾಡ್ಕೊಂಡಾಗ ಇಟ್ ವಿಲ್ ಬಿ ವೆರಿ ವೆರಿ ಈಸಿ ಆ್ಯಂಡ್

पद हाज सीन और लिविंग एस्टाब्ली प्ले गाड एस लक्ष्मी आलर रिपीटेशन इज अ मदर आफ स्किल दाक्य बरत नो प्रॉब्लम सारी बरतरी

ಇದರ ನಾಲ್ಕು ಟೆನ್ಸ್ಗಳನ್ನು ಪ್ಲಸ್ ಇನ್ ಎಂಟು ಹನ್ನೆರಡು ಟೆನ್ಸ್ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ ಓಕೆ ವೃದ್ಧಿಸಿದೆ ಡೂ ರೂಪ ಇದ್ದಾಗ ಹನ್ನೆರಡು ಟೆನ್ಸ್ ಮಾಡಬಹುದು ಫೋರ್ ಟೈಪ್ಸ್ ಆಫ್ ಪ್ರೆಸೆಂಟ್ ಫೋರ್ ಟೈಪ್ಸ್ ಆಫ್ ಪಾಸ್ಟ್ ಫೋರ್ ಟೈಪ್ಸ್ ಆಫ್ ಫ್ಯೂಚರ್ ಬಿ ಬಿ ಪ್ಲಸ್ ಡು ಮತ್ತು ಹ್ಯಾವ್ ರೂಪ ಇದ್ದಾಗ ಮೂರು ಮೂರು ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಡೂ ರೂಪಾಯಿ ಇದ್ದಾಗ ಮಾತ್ರ ಹನ್ನೆರಡು ಥರ ಓಕೆ ಯಾವ್ಯಾವು ವೃದ್ಧಿಸುತ್ತದೆ ಸಿಂಪಲ್ ಪ್ರೆಸೆಂಟ್ ವೃದ್ಧಿಸುತ್ತಿದೆ ಪ್ರೆಸೆಂಟ್ ಕಂಟಿನ್ಯೂಯಸ್ ವೃದ್ಧಿಸಿದೆ ಪ್ರೆಸೆಂಟ್ ಪರ್ಫೆಕ್ಟ್ ವೃದ್ಧಿಸುತ್ತಾ ಇದೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ವೃದ್ಧಿಸಿತ್ತು ವೃದ್ಧಿಸುತ್ತಿತ್ತು ವೃದ್ಧಿಸಿತ್ತು ವೃದ್ಧಿಸುತ್ತಾ ಇತ್ತು ಫೋರ್ ಟೈಪ್ಸ್ ಆಫ್ ಪಾಸ್ಟೆನ್ಸ್ ವೃದ್ಧಿಸುವುದು ವಕಾರ ಬರುತ್ತೆ ಫ್ಯೂಚರ್ದಲ್ಲಿ ವೃದ್ಧಿಸುತ್ತಿರುವುದು ವೃದ್ಧಿಸಿರುವುದು ವೃದ್ಧಿಸುತ್ತಾ ಇರುವುದು ಫೋರ್ ಟೈಪ್ಸ್ ಆಫ್ ಫ್ಯೂಚರ್ ನೀವು ಹನ್ನೆರಡು ಥರ ವಾಕ್ಯವನ್ನು ಬರೀರಿ ಓಕೆ ಅವಶ್ಯವಾಗಿ ಪ್ರಾಕ್ಟೀಸ್ ಆಗುತ್ತೆ ದಿಸ್ ಈಸ್ ದ ರೈಟ್ ವೇ ಟು ಬಿಕಮ್ ಎಕ್ಸ್ಪರ್ಟ್ ಆದರೆ ಅಷ್ಟೇ ಬರೀಬೇಕಾದರೆ ಫುಲ್ ಕಾನ್ಸಂಟ್ರೇಷನ್ ಕೊಟ್ಟು ಬರೀರಿ ಅವಶ್ಯವಾಗಿ ನಾವು ಪರ್ಫೆಕ್ಟ್ ಆಗ್ಬೋದು ರೈಟ್ ಸೊ ದಿಸ್ ಈಸ್ ಅವಾಗ ನಾನು ಹನ್ನೆರಡು ಫ್ರೆಂಡ್ಸ್ ಹೇಳಿದ್ದಿಲ್ಲ ಎಲ್ಲವಾಗ ಯಾವಾಗ ಡೂ ಫಾರ್ಮ್ ಇರುತ್ತೆ ನಾ ಹೇಳದೇ ಇದ್ರು ಓಕೆ ಯು ಕ್ಯಾನ್ ಡೂ ಆಲ್ ದಲ್ವ್ ಟೈಪ್ಸ್ ಡೂ ರೂಪಗಳು ಇದ್ದಾಗ ಇನ್ನು ಮೂರನೆಯ ವಾಕ್ಯ ಸ್ನೇಹಿತರೆ ನಮ್ಮ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರ ಅವಿಸ್ಮರಣೀಯ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಕೊನೆಯ ಪದ ಏನು ಅವಿಸ್ಮರಣೀಯ ಯಾವುದು ಅವಿಸ್ಮರಣೀಯ ಅದೇ ಕರ್ತುಪದ ಓಕೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವಿಸ್ಮರಣೀಯ ಯಾವುದು ಗೊತ್ತಾಗಿಲ್ಲ ಸೊ ಇದು ಕರ್ತುಪದ ಇರಲಿಕ್ಕಿಲ್ಲ ಮಹಾತ್ಮ ಗಾಂಧೀಜಿಯವರ ಪಾತ್ರ ಎಸ್ ಮೇನ್ ಕರ್ತೃಪದ ಪಾತ್ರ ಅದ್ರ ಪಾತ್ರ ಯಾರ್ದು ಮಹಾತ್ಮ ಗಾಂಧೀಜಿಯವರು ಸೊ ಕರ್ತೃಪದ ಯಾವುದಾಯಿತು ಸ್ನೇಹಿತರೆ ಮಹಾತ್ಮ ಗಾಂಧೀಜಿಯವರ ಪಾತ್ರ ಕರ್ತುಪದ ಅವಿಸ್ಮರಣೀಯ ಕೊನೆಯ ಪದ ಅವಿಸ್ಮರಣೀಯ ಏನಾದರೂ ಆಕ್ಷನ್ ಅಥವಾ ಕ್ರಿಯೆ ಇದೆಯಾ ಸ್ನೇಹಿತರೆ ಇಲ್ಲ ಇದರ ನಿಜವಾದ ಅರ್ಥ ಏನು ಗೊತ್ತಾ ಅವಿಸ್ಮರಣೀಯವಾಗಿರುತ್ತದೆ ಅಥವಾ ಅವಿಸ್ಮರಣೀಯವಾಗಿದೆ ಓಕೆ ಸೊ ಕನ್ನಡ ವಾಕ್ಯದ ಕೊನೆಯ ಪದ ಡೂ ಇದ್ದಾಗ ಮೇನ್ ವರ್ಬ್ ಯೂಸ್ ಮಾಡು ನಾವು ಅದು ಮಾಡಿದ್ವಿ ವೃದ್ಧಿಸು ಇನ್ಕ್ರೀಸ್ ಕಂಡಿದೆ ಸೀನ್ ಮಾಡಿದ್ವಿ ಈಗ ಕನ್ನಡ ವಾಕ್ಯದ ಕೊನೆಯ ಪದ ಬಿ ರೂಪ ಇದ್ದಾಗ ಇರುವಿಕೆ ಅಸ್ತಿತ್ವ ಇದ್ದಾಗ ಹೆಲ್ಪಿಂಗ್ ವರ್ಬ್ ಬಳಕೆ ಮಾಡುವಂಥದ್ದು ಹೆಲ್ಪಿಂಗ್ ವರ್ಬ್ ಇನ್ನು ಹೆಲ್ಪಿಂಗ್ ವರ್ಬ್ ಯಾವುದೆಂದು ಕಂಡು ಹಿಡಿಯಲು ಕೊನೆಯ ಪದವನ್ನು ವಿಸ್ತೃತವಾಗಿ ಅರ್ಥ ಮಾಡಿಕೊಳ್ಳಿ ಅವಿಸ್ಮರಣೀಯ ಮೀನ್ಸ್ ಅವಿಸ್ಮರಣೀಯವಾಗಿದೆ ಅಥವಾ ಅವಿಸ್ಮರಣೀಯವಾಗಿರುತ್ತದೆ ಇದೇ ತದೆ ಪ್ರೆಸೆಂಟೆನ್ಸ್ ನೀವು ಅನ್ಕೋಬಹುದು ಸರ್ ಪ್ರೆಸೆಂಟೆನ್ಸ್ ಯಾಕೆ ತಗೊಂಡಿದ್ರಿ ಸರ್ ಸ್ನೇಹಿತರೆ ಇದನ್ನು ಪಾಷನ್ಸ್ ಕೊಡಬೇಕಾಗಿದೆ ಅವರು ಯಾವ ರೀತಿ ಕೊಡಬೇಕಾಗಿತ್ತು ಅವಿಸ್ಮರಣೀಯವಾಗಿತ್ತು ಕೊಟ್ಟಿಲ್ಲ ಫ್ಯೂಚರ್ ಕೊಡಬೇಕಾದರೆ ಯಾವ ರೀತಿ ಕೊಡ್ಬೋದಾಗಿತ್ತು ಅವಿಸ್ಮರಣೀಯವಾಗುವುದು ಕೊಟ್ಟಿಲ್ಲ ಅವಿಸ್ಮರಣೀಯವಾಗಿದೆ ಇವತ್ತಿಗೂ ನೆನೆಸ್ಬೇಕು ಓಕೆ ಅದಕ್ಕೆ ಪ್ರೆಸೆಂಟೆನ್ಸ್ ಇರೋದರಿಂದ ಇನ್ನು ಇದೆ ಯಾವುದು ಇದೆ ಪಾತ್ರ ಮಹಾತ್ಮ ಗಾಂಧೀಜಿಯವರ ಪಾತ್ರ ಪಾತ್ರ ಎದರಲ್ಲಿ ಬರುತ್ತೆ ಸ್ನೇಹಿತರೆ ಹಿ ಶಿ ಇಟ್ ದೇ ಯು ವಿ ಎಲ್ಲಿ ಬರುತ್ತೆ ಇದು ಇಟ್ಟಿದ್ದಾಗ ಇಟ್ ಇದೆ ಅಂತ ಹೇಳಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಯಾವುದು ಸ್ನೇಹಿತರೆ ಈಸ್ ಓಕೆ ಇನ್ನ ಇದಾದ್ಮೇಲೆ ವೊಕ್ಯಾಬ್ಲರಿ ಅವಿಸ್ಮರಣೀಯ ಯು ಕ್ಯಾನ್ ರೈಟ್ ಮೆಮೋರೆಬಲ್ ಒಂದು ನೆನಪಾಗದಿದ್ರೆ ಅನ್ಫಾರ್ಗೆಟಬಲ್ ಅಥವಾ ರಿಮೆಂಬರೇಬಲ್ ಓಕೆ ಈ ಪದಗಳನ್ನ ನೀವು ಬಳಕೆ ಮಾಡಬಹುದು ಗೊತ್ತಾಗದಿದ್ರೆ ಫ್ರೆಂಡ್ಸ್ ಕನ್ನಡ ಟು ಇಂಗ್ಲಿಷ್ ಡಿಕ್ಷನರಿ ರೆಫರ್ ಮಾಡಿ ಯು ವಿಲ್ ಫೈಂಡ್ ದ ವರ್ಡ್ಸ್ ಇನ್ನ ನೆಕ್ಸ್ಟ್ ಪಾತ್ರಕ್ಕೆ ಏನಂತ ಹೇಳ್ತೀವಿ ಸ್ನೇಹಿತರೆ ರೋಲ್ ಆರ್ ಪಾಟ್ ರೋಲ್ ಆರ್ ಪಾಟ್ ಮಹಾತ್ಮ ಗಾಂಧಿಯವರ ಇದ್ದಾಗ ಮತ್ತೆ ಏನು ಬಳಕೆ ಮಾಡಬಹುದು ಆಫ್ ಪೊಸೆಸಿವ್ ಕೇಸ್ ಅಂತ ಹೇಳ್ತೀವಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಇದನ್ನು ಅಫೆಸ್ಟ್ರಫಿ ಯೂಸ್ ಮಾಡಬಹುದು ಓಕೆ ಸೊ ಪೊಸೆಸಿವ್ ಕೇಸ್ ಇದ್ದಾಗ ಆಫ್ ಇದ್ದಾಗ ಓಕೆ ಒಬ್ಬ ವ್ಯಕ್ತಿ ಇದ್ದಾಗ ಆಫನ್ನು ಯೂಸ್ ಮಾಡ್ಬೋದು ಅಫೆಸ್ಟ್ರಫಿನೂ ಯೂಸ್ ಮಾಡ್ಬೋದು ಎರಡು ರೀತಿಯಲ್ಲಿ ಹೇಳ್ಕೊಡ್ತೀನಿ ಇನ್ನು ದಲ್ಲಿ ಅಂತ ಹೇಳೋಕ್ಕೆ ಇನ್ ಇನ್ನ ಸ್ವಾತಂತ್ರ್ಯ ಸಂಗ್ರಾಮ ಫ್ರೀಡಮ್ ಫೈಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್ ಆಫ್ ಫ್ರೀಡಮ್ ಫ್ರೀಡಮ್ ಮೂವ್ಮೆಂಟ್ ಯಾವುದು ಒಳ್ಳೆಯ ಸೂಟಬಲ್ ಪದವನ್ನು ಬಳಕೆ ಮಾಡಬಹುದು ಓಕೆ ಸೊ ಎಲ್ಲ ಸರಿ ಏನಾಗುತ್ತೆ ಸ್ನೇಹಿತರೆ ಕರ್ತು ಪದ ಮಹಾತ್ಮ ಗಾಂಧಿಯವರ ಪಾತ್ರ ದಟ್ ಈಸ್ ರೋಲ್ ಆಫ್ ಮಹಾತ್ಮ ಗಾಂಧೀಜಿ ಆರ್ ಪಾರ್ಟ್ ಆಫ್ ಮಹಾತ್ಮ ಗಾಂಧೀಜಿ ಕರ್ತುಪದ ಈಸ್ ಕೊನೆಯ ಪದ ಸೊ ರೋಲ್ ಆಫ್ ಮಹಾತ್ಮ ಗಾಂಧೀಜಿ ಈಸ್ ಏನಾಗಿದೆ ಮೆಮೋರೆಬಲ್ ಎಲ್ಲಿ ಇನ್ ದ ಫ್ರೀಡಮ್ ಫೈಟ್ ಇನ್ ದ ವಾರ್ ಆಫ್ ಇಂಡಿಪೆಂಡೆನ್ಸ್ ಸೊ ಆಲ್ ಟುಗೆದರ್ ರೋಲ್ ಆಫ್ ಮಹಾತ್ಮ ಗಾಂಧೀಜಿ ಕರ್ತು ಪದ ಈಸ್ ಕೊನೆಯ ಪದ ಮೆಮೋರೆಬಲ್ ಓಕೆ ಎಲ್ಲಿ ಇನ್ ದ ವಾರ್ ಆಫ್ ಇಂಡಿಪೆಂಡೆನ್ಸ್ ಓಕೆ ಆದರೆ ಉತ್ತರದಲ್ಲಿ ನಾನು ಇನ್ನೊಂದು ಥರನೂ ಬರೆದಿದ್ದೀನಿ ಟೈಪ್ ಟು ಅದ್ಲಿ ಬದಲಿ ಮಾಡಿದ್ರು ನಾವು ಬರೀಬಹುದು ವಿಥೌಟ್ ಅಫೆಕ್ಟಿಂಗ್ ದ ಮೀನಿಂಗ್ ಆಫ್ ದ ಸೆಂಟೆನ್ಸ್ ಅದು ಇಲ್ಲಿದೆ ನೋಡಿ ಓಕೆ ಓನ್ಲಿ ಅದ್ಲಿ ಬದಲಿ ಮಾಡುವಂಥದ್ದು ವಾಟ್ ಈಸ್ ದ್ಯಾಟ್ ರೋಲ್ ಆಫ್ ಮಹಾತ್ಮ ಗಾಂಧೀಜಿ ಓಕೆ ಈಸ್ ಮೆಮೊರಬಲ್ ಈಗ ನಾನು ಹೇಳಿದ್ದೀನಿ ಅಥವಾ ಇನ್ ದ ವಾರ್ ಆಫ್ ಇಂಡಿಪೆಂಡೆನ್ಸ್ ಈಸ್ ಮೆಮೊರೇಬಲ್ ಬೋತ್ ಆರ್ ಸೇಮ್ ಓಕೆ ಎರಡು ಥರ ಮಾಡಿದ್ರು ಓಕೆ ಇನ್ನೂ ಒಂಥರ ಯಾವುದು ರೋಲ್ ಆಫ್ ಮಹಾತ್ಮ ಗಾಂಧೀಜಿ ಬದಲು ಯು ಕ್ಯಾನ್ ರೈಟ್ ಮಹಾತ್ಮ ಗಾಂಧೀಜಿ अफेस्टी ये रोल अंत हेलब्द अथवा पार्टनबू अद्किन स्न धर जेराक्सुता ओके यू क्याली रि डिफ्रेंट वे आसु मत अर्थ ओके अद्क तुंद आगबार्ड ओके सो महत्मा गांधीज रोल इज मेमोरेबल इन दार आफ्पेड और रोल आफ महत्मा गांधीजी इन दार आफ् इंडिपेडे मेमोरेबल ना नाक ताइए ओके सो फर्स्ट स्टेप यूज ಮಾಡಿದ್ರೆ ಬೇರೆ ಇದನ್ನ ಅದಲಿ ಬದಲಿ ಮಾಡಿದ್ರೆ ಬೇರೆ اوكي ಯು ಕ್ಯಾನ್ ಡು ಇನ್ ದಿ ವೇ ಇಷ್ಟೇನೋ ಕಾಮಾ ಹಾಕಿ ಅದರಿಂದ ಬೇರೆ ಮಾಡಬೇಕು ಅಷ್ಟೇ ಸೋ ಎಲ್ಲ ಸೇರಿ ಟೂ टाइप्स ರೋಲ್ ಆಫ್ ಮಹಾತ್ಮ ಗಾಂಧಿಜಿ ಇನ್ ದಿ ವಾರ್ ಆಫ್ ಇಂಡಿಪೆಂಡೆನ್ಸಿಸ್ ಮೆಮೊರಬಲ್ ಆರ್ ರೋಲ್ ಆಫ್ ಪಾರ್ಥಮಾ ಗಾಂಧಿಜಿ ಇಸ್ ಮೆಮೊರಬಲ್ ಇನ್ ದಿ ವಾರ್ ಆಫ್ ಇಂಡಿಪೆಂಡೆನ್ಸ್ ಆರ್ ಮಹಾತ್ಮ ಗಾಂಧಿಜಿ ರೋಲ್ ಇನ್ ದಿ ವಾರ್ ಆಫ್ ಇಂಡಿಪೆಂಡೆನ್ಸ್ ಇಸ್ ಮೆಮೊರಬಲ್ ಓಕೆ ಎನಿ ಟೈಪ್ ವಿಲ್ ಡು ಓಕೆ ಅದ ಏಟ್ ಅಂಡ್ಸ್ ಇರಬೇಕು ಮೈ डियर फ्रेंड्स ನೆಕ್ಸ್ಟ್ ಆ ಗ್ರಂಥಾಲಯವು ಸಾಪ್ತಾಹಿಕ ಪಾಕ್ಷಿಕ ಮಾಸಿಕ ದ್ವೈಮಾಸಿಕ ಮತ್ತು ತ್ರೈಮಾಸಿಕ ಪತ್ರಿಕೆಗಳನ್ನು ಹೊಂದಿದೆ ಎಸ್ ಮೈ ರಿ ಫ್ರೆಂಡ್ಸ್ ಕೊನೆಯ ಪದ ಹೊಂದಿದೆ ಕರ್ತು ಪದ ಹೊಂದಿರೋದು ಯಾವುದು ಆ ಗ್ರಂಥಾಲಯ ಗ್ರಂಥಾಲಯ ಎದರಲ್ಲಿ ಬರುತ್ತೆ ಹಿ ಶಿ ಇಟ್ ಆಯ್ತೆ ಯು ವಿ ಇಟ್ ಸೊ ಇಟ್ ಇದ್ದಾಗ ಹೊಂದಿದೆ ಅಂತ ಹೇಳಬೇಕಾದ್ರೆ ಹ್ಯಾಸ್ ಬಳಕೆ ಮಾಡುವಂಥದ್ದು ಸೊ ಇಟ್ ಹ್ಯಾಸ್ ಇಟ್ ಅಂದರೆ ಇಲ್ಲಿ ಯಾವುದು ಗ್ರಂಥಾಲಯ ಆ ಗ್ರಂಥಾಲಯ ಅಂತ ಹೇಳಬೇಕಂದ್ರೆ ದ್ಯಾಟ್ ಲೈಬ್ರರಿ ಕರ್ತು ಪದ ಹ್ಯಾಸ್ ಕೊನೆ ಪದ ಏನು ಇವೆಲ್ಲ ವಿರುದ್ಧದಕ್ಕೆ ನೋಡ್ತಾ ಹೋಗಿ ಅದೇ ಕ್ರಮಾಂಕದಲ್ಲಿ ಹಾಕ್ಬೋದು ಒಳ್ಳೆಯ ಒಕ್ಯಾಬಲರಿ ಪದ ಸಂಪತ್ತು ಇರುವಂಥದ್ದು ಸಾಪ್ತಾಹಿಕ ವೀಕ್ಲಿ ಪ್ರತಿ ವಾರಕ್ಕೆ ಬರುವಂಥದ್ದು ಅದರ ವೀಕ್ಲಿ ಸ್ಪೇಲಿಂಗು ಡಬ್ಲ್ಯೂ ಇ ಕೆ ಎಲ್ ವೈ ಇನ್ನೊಂದು ವೀಕ್ಲಿ ಇದೆ ಯಾವುದು ಇ ಎ ಕೆ ಇಂತಹ ಪದಗಳಿಗೆ ಹೋಮೋಫೋನ್ಸ್ ಅಂತ ಹೇಳ್ತೀವಿ ಉಚ್ಚಾರ ಒಂದೇ ಆದರೆ ಕಾಗುಣಿತ ಮತ್ತು ಅರ್ಥ ಬೇರೆ ಬೇರೆ ಅಂದರೆ ಸ್ಪೇಲಿಂಗ್ ಮೀನಿಂಗ್ ಡಿಫ್ರೆಂಟ್ ಪ್ರನೌನ್ಸಿಯೇಷನ್ ಸೇಮ್ ಈ ವೀಕ್ ಅಂದರೆ ದುರ್ಬಲ ಈ ವೀಕ್ ಅಂದರೆ ಸಾಪ್ತಾಹಿಕ ಏಳು ದಿನಕ್ಕೊಮ್ಮೆ ಬರುವಂಥದ್ದು ರೈಟ್ ಇನ್ನು ಪಾಕ್ಷಿಕ ಅಂತ ಹೇಳಿದರೆ ಹದಿನೈದು ಬರುವಂಥದ್ದು ಅದಕ್ಕೆ ಫೋರ್ಟ್ ನೈಟ್ಲಿ ಅಂತ ಹೇಳ್ತೀವಿ ಸ್ನೇಹಿತರೆ ಫೋರ್ಟ್ ನೈಟ್ಲಿ ಮಾಸಿಕ ತಿಂಗಳಿಗೊಂಬರುವಂಥದ್ದು ಮಂತ್ಲಿ ಓಕೆ ಇನ್ನು ದ್ವೈಮಾಸಿಕ ಬೈ ಮಂತ್ಲಿ ಎರಡು ತಿಂಗಳಿಗೊಂಬರುವಂಥದ್ದು ಬೈ ಮಂತ್ಲಿ ಮತ್ತು ಆ್ಯಂಡ್ ತ್ರೈಮಾಸಿಕ ಕ್ವಾರ್ಟರ್ಲಿ ಓಕೆ ಮುಂದೆ ಹೋಗ್ಬೋದು ಬೇಕಂದರೆ ಅರ್ಧ ವಾರ್ಷಿಕ ಹಾಫ್ ಇಯರ್ಲಿ ವಾರ್ಷಿಕ ಇಯರ್ಲಿ ಒಂದು ನಿಮಗೆ ಸುಳಿವು ಸಿಕ್ತಾ ಡಿಕ್ಷನರಿ ಹೆಲ್ಪ್ನಿಂದ ಓಕೆ ಸೊ ಡೆಫಿನೆಟ್ಲಿ ಫೈಂಡ್ ಔಟ್ ಅದರ್ ಮೀನಿಂಗ್ಸ್ ಆ್ಯಂಡ್ ರೈಟ್ ಇಟ್ ಡೌನ್ ಓಕೆ ಸೊ ಆ ಗ್ರಂಥಾಲಯವು ದ್ಯಾಟ್ ಲೈಬ್ರರಿ ಹ್ಯಾಸ್ Weekly, fortnightly, monthly, bi monthly, and quarterly magazines. Okay, and that is a final translation. Kartupada, that library, Pada has. How to do it? Okay, so you can do independently once the training is over by practicing. the That lab, ವಾಕ್ಯಗಳಲ್ಲಿ ನಿಮ್ಮ ಅನುಕೂಲಕ್ಕೆ ಕರ್ತು ಪದ ಮತ್ತು ಕೊನೆಯ ಪದ ಅಂಡರ್ಲೈನ್ ಮಾಡಿದ್ದೀನಿ ಕರ್ತು ಪದ ಕೊನೆಯ ಪದ ಉಳಿದ ಪದ ಅದೇ ರೀತಿ ಮಾಡೋಣ ರೈಟ್ ಸೊ ದ್ಯಾಟ್ ಲೈಬ್ರರಿ ಹ್ಯಾಸ್ ವೀಕ್ಲಿ ಫೋರ್ಟ್ ನೈಟ್ಲಿ ಮಂತ್ಲಿ ಬೈ ಮಂತ್ಲಿ ಆ್ಯಂಡ್ ಕ್ವಾರ್ಟರ್ಲಿ ಮ್ಯಾಗ್ಝೀನ್ಸ್ ಓಕೆ ಸೊ ಒಂದು ಒಂದು ರೂಪಾಯಿತು ಒಂದು ಬಿ ರೂಪಾಯಿತು ಒಂದು ಡೂ ರೂಪಾಯಿತು ಓಕೆ ಕ್ರಮೇಣ ಮತ್ತು ಬೇರೆ ರೂಪಗಳನ್ನು ಸಹಿತ ಟ್ರಾನ್ಸ್ಲೇಷನ್ ಮಾಡೋಣ ಅವನ ಸೋದರ ಸೊಸೆ ಸ್ತೋತ್ರಗಳನ್ನು ಭಕ್ತಿಪೂರ್ವಕವಾಗಿ ಪಠಿಸಿದ್ದಾಳೆ ನೋಡಿ ಇಲ್ಲೇನಾಗಿದೆ ಸೋದರ ಸೊಸೆ ಅಂತಂದರೆ ಒಂದು ರಿಲೇಶನ್ಶಿಪ್ ಕೊಟ್ಟಿದ್ದಾರೆ ಒಂದು ರಿಲೇಶನ್ಶಿಪ್ ಅಂತ ಸ್ನೇಹಿತರೆ ಎಸ್ ನೌ ವಿತ್ ಯುವರ್ ಹೆಲ್ಪ್ ಆಫ್ ಮೊಬೈಲ್ ಆ್ಯಂಡ್ ಲ್ಯಾ ಡಿಕ್ಷನರಿ ಡಿ ಡಿಕ್ಷನರಿ ಎಲ್ಲ ರಿಲೇಷನ್ಶಿಪ್ ಮತ್ತು ರಿಲೇಶನ್ಸ್ಗಳನ್ನ ಲಿಸ್ಟ್ ಮಾಡಿಟ್ಕೊಂಬಿಡಿ ಸೋದರ ಸೊಸೆ ಸೋದರ ಅಳಿಯ ಅತ್ತೆ ಮಾವ ಅಣ್ಣ ತಂಗಿ ಅಕ್ಕ ತಮ್ಮ ಏನಂತಾರೆ ಓಕೆ ಯಾವುದೂ ಕೊಡ್ಬೋದು ಸೋದರ ಮಾವ ಮಟರ್ನಲ್ ಅಂಕಲ್ ಅಂತಾರೆ ಸೋದರ ಅಳಿಯಗೆ ನೆಫ್ಯೂ ಅಂತಾರೆ ಓಕೆ ಅತ್ತೆಗೆ ಮದರ್ ಲಾ ಈ ರೀತಿ ಒಂದು ಸುಳಿವು ಸಿಗ್ತಾ ಒಂದು ರಿಲೇಷನ್ ಸಿಗ್ತಾ ಬೇರೆ ರಿಲೇಷನ್ನು ಒಂದು ಪ್ರಾಣಿಯ ಹೆಸರು ಸಿಗ್ತಾ ಬೇರೆ ಪ್ರಾಣಿಗಳು ಈ ರೀತಿ ಸಾಧ್ಯವಾದಷ್ಟು ಮಟ್ಟಿಗೆ ಡೇ ಟು ಡೇ ಬೇಸ್ ಮೇಲೆ ನೀವು ಒಕ್ಯಾಬರಿ ಬೆಳೆಸ್ತಾ ಹೋದರೆ ಈಸಿಯಾಗಿ ನಾವು ಮಾಡಬಹುದು ಓಕೆ ಈಗ ಕೊನೆಯ ಪದ ಸ್ನೇಹಿತರೆ ಪಠಿಸಿದ್ದಾಳೆ ಕರ್ತುಪದ ಯಾರು ಅವರು ಅವನ ಸೋದರ ಸೊಸೆ ಓಕೆ ಸೊ ಸೋದರ ಸೊಸೆ ಎದರಲ್ಲಿ ಬರ್ತದೆ ಸ್ನೇಹಿತರೆ ಶಿ ಓಕೆ ಅವಳು ಪಠಿಸಿದ್ದಾಳೆ ಯಾವ ರೂಪ ಆಕ್ಷನ್ ಇರೋದರಿಂದ ಡೂ ರೂಪ ಟೆನ್ಸ್ ಮತ್ತು ಸಬ್ಜೆಕ್ಟ್ ಅಂದರೆ ಕರ್ತೃಪದ ಅನುಗುಣವಾಗಿ ಮೇನು ಬರಬಣ ಬಳಕು ಬಳಸು ಓಕೆ ಸೊ ಪಠಿಸಿದ್ದಾಳೆ ಕೊನೆಯ ಮೂರು ಅಕ್ಷರಗಳಲ್ಲಿ ಇದ್ದಾಳೆ ಇದೆ ಹಿಂಗಾಗಿ ಒಟ್ಟಾರೆ ಯಾವ ಟೆನ್ಸು ಪ್ರೆಸೆಂಟ್ ಟೆನ್ಸ್ ಇನ್ನು ಬರೀ ದಕಾರ ಇದೆ ಹಿಂಗಾಗಿ ಅದರಲ್ಲೇ ಯಾವ ಟೆನ್ಸು ಪ್ರೆಸೆಂಟ್ ಪರ್ಫೆಕ್ಟ್ ಗ್ರಾಮರ್ ಹ್ಯಾಸ್ ಅಥವಾ ಹ್ಯಾವ್ ವಿ ಥ್ರೀ ಬಳಕೆ ಮಾಡುವಂಥದ್ದು ರೈಟ್ ಓಕೆ ಇದರ ನಾಲ್ಕು ಇನ್ನೊಮ್ಮೆ ಹೇಳ್ತೀನಿ ನೋಡಿ ನಿಮ್ಮ ಅನುಕೂಲಕ್ಕೆ ಪಟಿಸುತ್ತಾಳೆ ತಕಾರ ಸಿಂಪಲ್ ಕಂಟಿನ್ಯೂಸ್ ಪಠಿಸಿದ್ದಾಳೆ ಪ್ರೆಸೆಂಟ್ ಪರ್ಫೆಕ್ಟ್ ಪಠಿಸುತ್ತಲೇ ಇದ್ದಾಳೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅದನ್ನು ಹೇಳ್ಕೊಡ್ತೀನಿ ನೋಡಿ ಪಠಿಸಿದಳು ಪಠಿಸುತ್ತಿದ್ದಳು ಪಠಿಸಿದ್ದು ಪಾಸ್ಟ್ ಪರ್ಫೆಕ್ಟಲ್ಲಿ ಒತ್ತಕ್ಷರ ಬರುತ್ತೆ ಸಿಂಪಲ್ ಪಾಸ್ಟ್ ಅಲ್ಲಿ ಒತ್ತಕ್ಷರ ಬರಲ್ಲ ಕರ್ಣ ಕ್ರಿಯಾಪದಗಳಲ್ಲಿ ಪಠಿಸುತ್ತಾ ಇದ್ದಳು ಫೋರ್ತ್ ಟೈಪ್ ಆಫ್ ಪಾಸ್ಟನ್ಸ್ ಪಠಿಸುವಳು ಪಠಿಸುತ್ತಿರುವಳು ಪಠಿಸಿರುವಳು ಪಠಿಸುತ್ತಾ ಇರುವಳು ಓಕೆ ಇನ್ನು ಆವಾಗ ಅವಾಗವಾಗ ಬಂದಾಗ ಹೇಳ್ತೀನಿ ಹ್ಯಾಸ್ ಅ ವಿ ಥ್ರೀ ಓಕೆ ದ ವರ್ಡ್ ಫಾರ್ ಪಟಿಸು ಈಸ್ ಇದರ ವಿ ಥ್ರೀ ಮತ್ತು ವಿ ಟು ಸೇಮ್ ಆಗುತ್ತೆ ರಿಸೈಟೆಡ್ ಶ್ರೀ ಇರೋದ್ರಿಂದ ಹ್ಯಾಸ್ ಮೈ ಡಿಯರ್ ಫ್ರೆಂಡ್ಸ್ ಕೊನೆಯ ಪದ ಹ್ಯಾಸ್ ರಿಸೈಟೆಡ್ ನೀವು ಕೆಳಗಿನ ಉತ್ತರ ನೋಡ್ತಾ ಇಲ್ಲ ಅಂತ ಅನ್ಕೊಂಡಿದೀನಿ ರೈಟ್ ಇನ್ನು ಅವನ ಸೋದರ ಸೊಸೆ ಅವನ ಅಂತ ಹೇಳಬೇಕಾದರೆ ಹೀಸ್ ಇವಕ್ಕೆ ಸರ್ವನಾಮಗಳ ಷಷ್ಟಿ ವಿಭಕ್ತಿ ಪ್ರತ್ಯಂತ ಹೇಳ್ತೀವಿ ಒಂದು ಹೀಝ್ ಸಿಗ್ತಾ ನೀವು ಮತ್ತೆ ನಾಳೆ ಏನು ಮಾಡಬೇಕು ಏಳು ಸರ್ವನಾಮ ಇದಾವೆ ಐ ನಾನು ನನ್ನ ಮೈ ಯು ನಿನ್ನ ಯುವರ್ ಹೀ ಅವನ ಹೀಸ್ ಶಿ ಅವಳ ಹರ್ ಈ ರೀತಿ ಏಳು ಸರ್ವನಾಮಗಳ ಪೊಸೆಸಿವ್ ಕೇಸ್ ನೆನಪಿಟ್ಕೊಳ್ಳಿ ಓಕೆ ಅವರ ಅಂತ ದೇ ಆರ್ ನಮ್ಮ ಆರ್ ಓ ಯು ಆರ್ ರೈಟ್ ಸೊ ದಿಸ್ ಈಸ್ ಹೌ ಓಕೆ ಹೌ ವಿ ಹ್ಯಾವ್ ಟು ಇನ್ಕ್ರೀಸ್ ಅ ವಕ್ಯಾಬರಿ ಆ್ಯಂಡ್ ಲರ್ನ್ ದ ಟ್ರಾನ್ಸ್ಲೇಷನ್ ಅಕಾರ್ಡಿಂಗ್ಲಿ ಇನ್ನ ದರ್ ಸೊಸೆಗೆ ನೀಸ್ ಅಂತ ಹೇಳ್ತೀವಿ ಸ್ನೇಹಿತರೆ ಎನ್ ಐ ಇ ಸಿ ಇಸ್ ಹೀಸ್ ನೀಸ್ ಕರ್ತು ಪದ ಹ್ಯಾಸ್ ರಿಸೈಟೆಡ್ ಕೊನೆಯ ಪದ ಏನಣ್ಣ ಸ್ತೋತ್ರಗಳನ್ನು ಎಚ್ ವೈ ಎಂ ಎನ್ ಎಸ್ ಹಿಮ್ಸ್ ಅಂತ ಹೇಳ್ತೀವಿ ಅಲ್ಲಿ ಎನ್ ಇಸ್ ಎ ಸೈಲೆಂಟ್ ವಾಯ್ ಉಚ್ಚಾರ ಹೀ ಬರುತ್ತೆ ಈ ಬರುತ್ತೆ ಹಿಮ್ಸ್ ಇನ್ನು ಭಕ್ತಿಪೂರ್ವಕವಾಗಿ ಇದು ಕ್ರಿಯಾ ವಿಶೇಷಣ ಇದೆ ಎಡ್ವರ್ಬ್ ಈ ಎಡ್ವರ್ಬನ್ನು ಒಮ್ಮೊಮ್ಮೆ ಇಂಗ್ಲಿಷ್ ವಾಕ್ಯಗಳಲ್ಲಿ ವಾಕ್ಯದ ಮೊದಲು ಬರೀತಾರೆ ನಡುವೆನೂ ಬರೀತಾರೆ ಕೊನೆಗೂ ಬರೀತಾರೆ ಸೊ ಇದನ್ನು ಸಹಿತ ಎರಡು ಎರಡು ರೀತಿ ಬರಿಬೋದು ಡಿವೋಷನಲಿ ಅಂತಲೂ ಬರಿಬೋದು ಅಥವಾ ವಿತ್ ಡಿವನ್ ಅಂತೂ ಬರೀಬಹುದು ಐದರ್ ಆಫ್ ದ ಟು ಯು ಕ್ಯಾನ್ ರೈಟ್ ಮೈ ಡಿಯರ್ ಫ್ರೆಂಡ್ಸ್ ಓಕೆ ಎಲ್ಲ ಸಿಕ್ತು ಅಗೇನ್ ರೂಲು ಕರ್ತು ಪದ ಕೊನೆಯ ಪದ ಉಳಿದ ಪದ ಹೀಸ್ ನೀಸ್ ಕರ್ತು ಪದ ಹ್ಯಾಸ್ ರಿಸೈಟೆಡ್ ಕೊನೆಯ ಪದ ಏನಣ್ಣ ಉಳಿದು ಬರೀ ಓಕೆ ಸ್ತೋತ್ರಗಳನ್ನ ಹಿಮ್ಸ್ ಹೇಗೆ ಭಕ್ತಿ ಪೂರ್ವಕವಾಗಿ ಓಕೆ ಸೊ ಎಲ್ಲ ಸೇರಿ ಆಸ್ ಯು ಸಿ ಹರ್ ನೀಸ್ ಕರ್ತು ಪದ ಹ್ಯಾಸ್ ರಿಸೈಟೆಡ್ ಕೊನೆ ಪದ ಹಿಮ್ಸ್ ಡಿವೋಷ್ನಲಿ ಇನ್ನೊಂದು ಯಾವ ರೀತಿ ಬರಬಹುದು ಡಿವೋಷ್ನಲಿ ಮೊದಲು ತಗೋಬಹುದು ಡಿವೋಷ್ನಲಿ ಕಾಮ ಹರ್ ನೀಸ್ ಹ್ಯಾಸ್ ರಿಸೈಟೆಡ್ ಹಿಮ್ಸ್ ಇನ್ನು ಸೆಂಟರ್ ತಗೋಬಹುದು ಹರ್ ನೀಸ್ ಕೋಮ ಡಿವೋಷನಲಿ ಕೋಮ ಹ್ಯಾಸ್ ರಿಸೈಟೆಡ್ ಹಿಮ್ಸ್ ಏನೇ ಅದ್ಲಿ ಬದಲಿ ಮಾಡಿದ್ರು ಸ್ನೇಹಿತರೆ ಟೆನ್ಸ್ ಶುಡ್ ನಾಟ್ ಬಿ ಡಿಸ್ಟರ್ಬ್ಡ್ ಓಕೆ ಸೊ ಕಾಲವನ್ನು ಸರಿಯಾಗೇ ಬಳಕೆ ಮಾಡಬೇಕು ಅದಕ್ಕೆ ಹನ್ನೆರಡು ತರಹದ ಕಾಲಗಳನ್ನ ಅವಶ್ಯವಾಗಿ ನಾನು ಹಿಂದೆ ಕಲಿಸಿದ್ದೀನಿ ಅದನ್ನು ಇನ್ನೊಮ್ಮೆ ರಿವಿಷನ್ ಮಾಡ್ಕೊಳ್ಳಿ ಓಕೆ ಅಂದರೆ ಆಗುತ್ತೆ ಕೊನೆಯ ಎರಡು ಮೂರು ಅಕ್ಷರಗಳಲ್ಲಿ ಮತ್ತೆ ಹೇಳ್ತಾ ಇದ್ದರು ಶೇಖರೆ ಕೊನೆಯ ಎರಡು ಮೂರು ಅಕ್ಷರಗಳಲ್ಲಿ ಟೆನ್ಸ್ ಇರುತ್ತೆ ಇದ್ದಾಳೆ ಪ್ರೆಸೆಂಟ್ ಇದ್ದಳು ಅಂತ ಕೊಟ್ಟಿದ್ದರೆ ಓಕೆ ಪಾಸ್ಟ್ ಆಗ್ತಿತ್ತು ರೈಟ್ ಒಂದು ವೇಳೆ ಇದನ್ನೇ ಮೈ ಡಿಯರ್ ಫ್ರೆಂಡ್ಸ್ ಪಠಿಸಿದ್ದಳು ಅಂತ ಕೊಟ್ಟಿದ್ದೇನೆ ಪಠಿಸಿದ್ದಳು ಏನಾಗಿರುತ್ತೆ ಒತ್ತಕ್ಷರ ಪಾಸ್ಟ್ ಪರ್ಫೆಕ್ಟ್ ಗ್ರಾಮರ್ ರೂಲ್ ಹ್ಯಾಡ್ ತ್ರೀ ಅವಾಗ ಹ್ಯಾಸ್ ರಿಸೈಟೆಡ್ ಬದಲು ಯು ಶುಡ್ ಯೂಸ್ ದ ವರ್ಡ್ ಹ್ಯಾಡ್ ರಿಸೈಟೆಡ್ ಇವತ್ತಿನ ಕಾಸಲ್ಲಿ ಯಾವ್ಯಾವ ಡೂ ಫಾರ್ಮದ ವಾಕ್ಯಗಳನ್ನ ಹೇಳ್ತೀನಿ ಅವನ್ನ ಹನ್ನೆರಡು ಥರ ಮಾಡಿಬಿಡಿ ಓಕೆ ಆ್ಯಂಡ್ ದ್ಯಾಟ್ ಈಸ್ ದ ಪರ್ಫೆಕ್ಟ್ ವೇ ಆಫ್ ಬಿಕಮಿಂಗ್ ಪರ್ಫೆಕ್ಟ್ ಇನ್ ದ ಟೆನ್ಸಸ್ ಓಕೆ ರೈಟ್ ಮೈ ಡಿಯರ್ ಫ್ರೆಂಡ್ಸ್ ನೆಕ್ಸ್ಟ್ ಮುಂದೆ ಮತ್ತೆ ಹೋಗೋಣ ಸಾಮಾಜಿಕ ಸುಧಾರಕರು ಸಮಾಜ ಕಲ್ಯಾಣಕ್ಕಾಗಿ ತಮ್ಮ ತನು ಮನದಡಗಳನ್ನು ಧಾರೆ ಎರೆದಿದ್ದಾರೆ ಎಸ್ ಕೊನೆಯ ಪದ ಸ್ನೇಹಿತರೆ ಧಾರೆ ಎರೆದಿದ್ದಾರೆ ಕರ್ತು ಪದ ಯಾರು ಧಾರೆ ಎರೆದಿದ್ದಾರೆ ಎಲ್ಲ ಇನ್ನೊಮ್ಮೆ ನೋಡ್ಕೋಣ ಸಾಮಾಜಿಕ ಸುಧಾರಕರು ಧಾರೆ ಎರೆದಿದ್ದಾರೆ ಹೊಂದತ್ತೆ ಓಕೆ ಜಸ್ಟ್ ವೇಟಿಂಗ್ ಲಿಸ್ಟ್ ಇಟ್ಕೋಣ ಕಾಯುವ ಪಟ್ಟಿ ಬಾಕಿ ಎಲ್ಲ ನೋಡ್ಕೊಂಡು ಬರೋಣ ಸಮಾಜ ಕಲ್ಯಾಣಕ್ಕಾಗಿ ಧಾರೆ ಎರೆದಿದ್ದಾರೆ ಆದರೆ ಯಾರೂ ಗೊತ್ತಾಗಿಲ್ಲ ಹೊಂದತ್ತೆ ಆದರೆ ಹೆಚ್ಚು ಸೂಕ್ತವಾಗಿ ಹೊಂದುವುದಿಲ್ಲ ತಮ್ಮ ತನು ಮಣಧನಗಳು ಧಾರೆ ಎರೆದಿದ್ದಾರೆ ಎಸ್ ಅದು ಹೊಂದುತ್ತೆ ಆದರೆ ಯಾರು ಸಾಮಾಜಿಕ ಸುಧಾರಕರೇ ಇರದೇ ಇದ್ದರೆ ಸಮಾಜ ಕಲ್ಯಾಣಕ್ಕಾಗಿ ತಮ್ಮ ತನು ಓಕೆ ಯಾರು ಹೇಳಿದ್ರು ಅಂತ ಗೊತ್ತಾಗ್ತಿತ್ತ ಇಲ್ಲ ಹೀಗಾಗಿ ಒಂದು ಎರಡು ಮೂರು ಮೂರು ಪದಗಳಲ್ಲಿ ಕೊನೆಯ ಪದದೊಡನೆ ಹೆಚ್ಚು ಸೂಕ್ತವಾಗಿ ಹೊಂದುವ ಪದ ಸಾಮಾಜಿಕ ಸುಧಾರಕರು ಕರ್ತು ಪದ ಧಾರೆ ಎರೆದಿದ್ದಾರೆ ಕೊನೆಯ ಪದ ಇನ್ನ ಯಾವ ರೂಪ ಏನು ಮಾಡಿದ್ದಾರೆ ಆ್ಯಕ್ಷನ್ ಇದೆ ಏನು ಮಾಡಿದ್ದಾರೆ ದಾರಿ ಎರೆದಿದ್ದಾರೆ ಹಿಂಗಾಗಿ ಅಗೇನ್ ಯಾವ ರೂಪ ಡೂರೂಪ ಡೂರೂಪ ಇದ್ದಾಗ ಸಬ್ಜೆಕ್ಟ್ ಇದ ಸರ್ವನಾಮದ ಅನುಗುಣವಾಗಿ ಮೇನ್ ವರ್ಬ್ನ ಯೂಸ್ ಮಾಡು ಸಾಮಾಜಿಕ ಸುಧಾರಕರು ಏಕವಚನ ಬಹುವಚನ ಬಹುವಚನ ಅವರೂ ಬರುತ್ತೆ ಓಕೆ ಅವರು ದಾರೆ ಮೂರು ಅಕ್ಷರಗಳಲ್ಲಿ ಮತ್ತೆ ಇದ್ದಾರೆ ಟೋಟಲ್ ಆಗಿ ಪ್ರೆಸೆಂಟೆನ್ಸ್ ದಕಾರ ಇದೆ ಹಿಂಗಾಗಿ ಪ್ರೆಸೆಂಟ್ ಪರ್ಫೆಕ್ಟ್ Again, grammar rule has atva have V3. Okay? He, she, it daga, has I U we, V. daga, have Idu de the What we should use? Have V3. And what is the word for Dharayere? You can use the word either devote or dedicate. Dedicate either V3 dedicated. Devote either V3 devoted. Okay? In ವಕೆ ಹಾವ್ ವೆರಿ ಲೆಟ್ಸ್ ಕಮ್ ಟು ಹಾ ಇನ್ನ ಇದರ ನಾಲ್ಕು ಟೆನ್ಸ್ ಇನ್ನೊಮ್ಮೆ ಹೇಳ ಸ್ನೇಹಿತರೆ ಲೆಟ್ಸ್ ಫಾರ್ ಯುವರ್ ರಿವಿಜನ್ ಲೆಟ್ಸ್ ಹ್ಯಾವ್ ದ ಬೆನಿಫಿಟ್ ಆಫ್ ರಿವಿಜನ್ ಧಾರೆ ಎರೆಯುತ್ತಾರೆ ಸಿಂಪಲ್ ಪ್ರೆಸೆಂಟ್ ಧಾರೆ ಎರೆಯುತ್ತಿದ್ದಾರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಧಾರೆ ಎರೆದಿದ್ದಾರೆ ಪ್ರೆಸೆಂಟ್ ಪರ್ಫೆಕ್ಟ್ ಧಾರೆ ಎರೆಯುತ್ತಾ ಇದ್ದಾರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಪಾಸ್ಟ್ ನಾಲ್ಕು ರೂಪ ಧಾರೆ ಎರೆದರು ಒತ್ತಕ್ಷರ ಇಲ್ಲ ಧಾರೆ ಎರೆಯುತ್ತಿದ್ದರು ಧಾರೆ ಎರೆದಿದ್ದರು ಧಾರೆ ಎರೆಯುತ್ತಾ ಇದ್ದರು ಫ್ಯೂಚರ್ ಟೆನ್ಸ್ ಧಾರ ಎರೆಯುವರು ಧಾರ ಎರಿಯುತ್ತಿರುವರು ಧಾರೆ ಎರೆದಿರುವರು ಧಾರ ಎರೆಯುತ್ತಾ ಇರುವರು ಓಕೆ ಸೊ ಪ್ರತಿ ವಾಕ್ಯಕ್ಕೆ ನೀವು ಈ ರೀತಿ ಮಾಡಿದರೆ ಪರ್ಫೆಕ್ಟ್ ಆಗಿ ಆಗ್ತಿರೋಷ್ ಸ್ನೇಹಿತರೆ ಸೊ ಪ್ಲೀಸ್ ಪರ್ಫೆಕ್ಟ್ ಬರೀದು ಒಂದೇ ಅಲ್ಲ ಇಡೀ ವಾಕ್ಯವನ್ನು ರಿಪೀಟಾಗಿ ನೀವು ಪರ್ಫೆಕ್ಟ್ ಆಗುವವರಿಗೆ ಬರುತ್ತಾಗಲಿ ಅವಶ್ಯವಾಗಿ ಪರ್ಫೆಕ್ಟ್ ಆಗ್ಬೋದು ಸೊ ಸಾಮಾಜಿಕ ಸುಧಾರಕರು ಕರ್ತು ಪದ ಧಾರ ಕೊನೆ ಪದ ಒಂದು ವಾಕ್ಯ ಬದರಿ ಸಾಮಾಜಿಕ ಸುಧಾರಕರಿಗೆ ಸೋಷಿಯಲ್ ರಿಫಾರ್ಮರ್ಸ್ ಅನ್ಬೋದು ನೆನಪಾಗದಿದ್ರೆ ಸೋಷಿಯಲ್ ಡೆವಲಪ್ಮೆಂಟ್ ಪ್ರಮೋಟರ್ಸ್ ಅಂತ ಹೇಳ್ಬೋದು ಒಂದು ವೇಳೆ ಅದು ನೆನಪಾಗ್ತದೆ ಅದಕ್ಕೆ ಸಮೀಪದ ಪದ ಅದೇ ಅಂತ ಹೇಳ್ತಾ ಇಲ್ಲ ಸೋಷಿಯಲ್ ಡೆವಲಪ್ಮೆಂಟ್ ಇಂಟ್ರೆಸ್ಟೆಡ್ ಪೀಪಲ್ ಅನ್ಬೋದು ಓಕೆ ಸೊ ಈ ರೀತಿ ಒಂದು ಅದಕ್ಕೆ ನಾವು ಡಿಕ್ಷನರಿ ನೋಡಿ ಓದಿದಾಗ ಒಂದಾದರೂ ಪದ ಅದರ ಹತ್ತರಾದರೂ ಪದನ ನೆನಪು ಮಾಡ್ಕೋಬೋದು ಅದ್ರ ಬಗ್ಗೆಯೂ ಆಶಾವಾದಿಗಳಾಗಿ ಅದ್ರ ಬಗ್ಗೆಯೂ ಪಾಸಿಟಿವ್ ಆಗಿ ಐ ಕ್ಯಾನ್ ರಿಮೆಂಬರ್ ಐ ಕ್ಯಾನ್ ರಿಕಾಲ್ ಓಕೆ ಆ್ಯಂಡ್ ಯು ಹ್ಯಾವ್ ಸ್ಟಡಿ ಡೆಫಿನೆಟ್ಲಿ ಯು ಕ್ಯಾನ್ ರಿಕಾಲ್ ಸೊ ಸೋಷಿಯಲ್ ರಿಫಾರ್ಮರ್ಸ್ ಇದು ಇದಕ್ಕೆ ಸಮಾಜ ಕಲ್ಯಾಣಕ್ಕಾಗಿ ಕಾಗಿ ಗಾಗಿ ಗೋಸ್ಕರ ಗೋಸ್ಕರ ಈ ನಾಲ್ಕು ಪದಗಳಿಗೆ ಪ್ರಿಪೋಸಿಷನ್ ಯಾವ್ದು ಯೂಸ್ ಮಾಡಬೇಕು ಸ್ನೇಹಿತರೆ ಫಾರ್ ಓಕೆ ಸೊ ಪ್ರಿಪೋಸಿಷನ್ ಬಹಳ ಇಂಪಾರ್ಟೆಂಟು ಉಪಸರ್ಗಾವ್ಯಯಗಳು ಕಾಗಿ ಗಾಗಿ ಗೋಸ್ಕರ ಗೋಸ್ಕರ ವಿ ಕ್ಯಾನ್ ಯೂಸ್ ಅ ಫಾರ್ ಸಮಾಜ ಕಲ್ಯಾಣ ಸೋಷಿಯಲ್ ವೆಲ್ಫೇರ್ ಅಥವಾ ವೆಲ್ಫೇರ್ ಆಫ್ ಸೊಸೈಟಿ ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಅದೇ ಅರ್ಥ ಕೊಡುವಂಥದ್ದು ಇನ್ನು ತಮ್ಮ ಒಂದು ತಮ್ಮ ರಿಲೇಶನ್ ಈ ಯಂಗರ್ ಬ್ರದರ್ ಬಟ್ ಇಲ್ಲಿ ತಮ್ಮ ಅಂದ್ರೆ ಅವರ ಅಂತ ಅರ್ಥ ಓಕೆ ಅವರ ಅಂದ್ರೆ ದೇಯರ್ ಟಿ ಎಚ್ ಇ ಆರ್ ತನು ಮನ ಧನಗಳಿಗೂ ಎರಡು ವರ್ಡ್ ಯೂಸ್ ಮಾಡಬಹುದು ಹೋಲ್ ಆ್ಯಂಡ್ ಸೋಲ್ ಹೋಲ್ ಆ್ಯಂಡ್ ಸೋಲ್ ಸೋಲ್ ಇಸ್ ಆಸ್ ಅ ಹೋಮೋ ಫೋನ್ ಎಸ್ ಓ ಯು ಎಲ್ ಸೋಲ್ ಅಂದರೆ ಇದು ಆತ್ಮ ಅಂತ ಬರುತ್ತೆ ತನು ಮಣಧನ ಎಲ್ಲ ಸೇರಿ ಎಲ್ಲ ಅಂತ ತಿಳಿದಾಗ ಅದು ಸೋಲಲ್ಲಿ ಅರ್ಥ ಬರುತ್ತೆ ಇನ್ನೊಂದು ಎಸ್ ಓ ಎಲ್ಇ ಅದಕ್ಕೆ ಅರ್ಥ ಬೇರೆ ರೈಟ್ ತನು ಮಣಧನ ಹೋಲ್ ಆ್ಯಂಡ್ ಸೋಲ್ ಹೇಳ್ಬೋದು ಅಥವಾ ನೆನಪಾಗಿಲ್ಲ ತನು ಅಂದರೆ ಬಾಡಿ ಮನ ಅಂದರೆ ಮೈಂಡ್ ಧನ ಅಂದರೆ ಮಣಿ ಇದಾದು ಹೇಳ್ಬೋದು ಓಕೆ ಇನ್ನು ಧಾರೆಯರೆ ಡಿವೋಟ್ ಅಥವಾ ಡೆಡಿಕೇಟ್ vocabulary. Now let's do the translation. Social reformers have devoted. their whole and soul. key for social welfare, for welfare of the society. Altogether, social reformers have devoted or dedicated their whole and soul for welfare of society. ಓಕೆ ಸೊ ದಿಸ್ ಈಸ್ ಹೌ ಇಟ್ ಈಸ್ ಬರೀ ವಾಕ್ಯ ಬರ್ಕೊಳ್ಳೋದು ಅಷ್ಟೇ ಅಂತಾರೆ ಅದರ ಹಿಂದಿನ ವಿಶ್ಲೇಷಣೆ ವಿವರವನ್ನು ತಿಳ್ಕೊಂಡಾಗ ನಾವು ನಾಳೆ ಎಕ್ಸಾಮ್ ಬರೋ ಯಾವುದೇ ವಾಕ್ಯಗಳನ್ನ ಟ್ರಾನ್ಸ್ಲೇಟರ್ ಈಸಿಯಾಗಿ ಮಾಡ್ಬೋದು ನೆಕ್ಸ್ಟ್ ಲೆಟ್ಸ್ ಗೋ ಟು ದ ಸೆವೆಂತ್ ಸೆಂಟೆನ್ಸ್ ಮೈ ಡಿಯರ್ ಇತ್ತೀಚಿನ ಕರೆಂಟ್ ಅಫೇರ್ಸ್ ಆಧಾರಿತವಾಗಿ ಪ್ರಸದಿತ ವಿದ್ಯಮಾನಗಳು ಕರ್ನಾಟಕ ರಾಜ್ಯದ ಮೂವತ್ತೊಂಬತ್ತನೇ ಮುಖ್ಯ ಕಾರ್ಯದರ್ಶಿಯಾಗಿ ಹತ್ತೊಂಬತ್ತು ನೂರ ಎಂಬತ್ತಾರನೇ ಬ್ಯಾಚಿನ ಐ ಎ ಎಸ್ ಅಧಿಕಾರಿ ವಂದಿತಾ ಶರ್ಮಾ ಮಂಗಳವಾರ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೆರಡರಂದು ಅಧಿಕಾರ ಸ್ವೀಕರಿಸಿದರು ಕೊನೆಯ ಪದ ಸ್ವೀಕರಿಸಿದರು ಏನು ಸ್ವೀಕರಿಸಿದರು ಅಧಿಕಾರ ಸ್ವೀಕರಿಸಿದರು ಎಲ್ಲ ಸರಿ ಒಂದೇ ಪದ ಆಗ್ತದೆ ಓಕೆ ಇನ್ನು ಯಾರು ಕರ್ತೃಪದ ಯಾವುದು ಯಾರು ಅಧಿಕಾರ ಸ್ವೀಕರಿಸಿದರು ವಂದಿತಾ ಶರ್ಮಾ ಅವರು ಇವರು ಏನು ಹತ್ತೊಂಬತ್ತು ನೂರ ಎಂಬತ್ತಾರನೇ ಬ್ಯಾಚಿನ ಐ ಎ ಎಸ್ ಅಧಿಕಾರಿ ನಿಮ್ಮ ಅನುಕೂಲಕ್ಕೆ ಕರ್ತು ಪದ ಕೊನೆಯ ಪದ ನಾನು ಅಂಡರ್ಲೈನ್ ಮಾಡ್ತಾ ಇದ್ದೀನಿ ಓಕೆ ಸೊ ವಂದಿತಾ ಶರ್ಮ ಇದರಲ್ಲಿ ಬರ್ತಾರೆ ಹಿ ಶೀಟ್ ಆಯ್ದೆ ಯು ವಿ ಶಿ ಅವರು ಇದು ನೋಡಿ ಗ್ರಾಮರ್ ವೈಸ್ ಏಕವಚನ ಆದರೆ ಗೌರವ ಸೂಚಕವಾಗಿ ಬಹುವಚನ ಇದನ್ನು ನೀವು ಗಮನವಿಡಬೇಕು ಸ್ನೇಹಿತರೆ ಸ್ವೀಕರಿಸಿದರು ಅಂದರೆ ಬಹುವಚನ ಅಲ್ಲ ಗೌರವ ಸೂಚಕವಾಗಿ ಬಹುವಚನಕ್ಕೂ ಗ್ರಾಮರ್ ಬಹುವಚನಕ್ಕೂ ವ್ಯತ್ಯಾಸ ಇದೆ ಓಕೆ ಗ್ರಾಮರ್ ಬಹುವಚನ ಬಹುವಚನದ್ದೇ ಮಾಡಬೇಕು ಆದರೆ ಇವರು ಇರೋದು ಒಬ್ಬರೇ ಹೀಗಾಗಿ ಶೀದಲ್ಲೇ ಬರುತ್ತೆ ಆದರೆ ಗೌರವ ಅವಶ್ಯವಾಗಿ ಕೊಡಬೇಕಾಗಿರೋದ್ರಿಂದ ಸ್ವೀಕರಿಸಿದರೂ ಆಗುತ್ತೆ ರೈಟ್ ಸೊ ಯಾರು ನೈನ್ಟೀನ್ ಏಯ್ಟಿ ಸಿಕ್ಸ್ ಬ್ಯಾಚ್ ಐ ಎಸ್ ಅಧಿಕಾರಿ ಅಂತ ಹೇಳೋಕ್ಕೆ ಆಫೀಸರ್ ವಂದಿತಾ ಶರ್ಮಾ ಇನ್ನು ಅಧಿಕಾರ ಸ್ವೀಕರಿಸಿದರು ಕೊನೆಯ ಮೂರು ಅಕ್ಷರಿಸಿದರೂ ಒತ್ತಕ್ಷರ ಇಲ್ಲ ಯಾವ ಟೆನ್ಸು ಸಿಂಪಲ್ ಪಾಸ್ಟ್ ಸಿಂಪಲ್ ಪಾಸ್ಟ್ ಇದ್ದಾಗ ಗ್ರಾಮರ್ ರೂಲ್ ಬರೀ ವಿ ಟು ಬಳಕೆ ಮಾಡಬೇಕು ಓಕೆ ಇನ್ ವಾಟ್ ಈಸ್ ಅ ವರ್ಬ್ ಫಾರ್ ಅಧಿಕಾರ ಸ್ವೀಕರಿಸು ಟೇಕ್ ಚಾರ್ಜ್ ಅಂತೂ ಬರುತ್ತೆ ಸ್ವಿಯರ್ ಇನ್ ಅಂತೂ ಬರುತ್ತೆ ಸ್ವಿಯರ್ ಅಂತೂ ಬರುತ್ತೆ ಸ್ವಿಯರ್ ಇದರ ವಿ ಟು ಸ್ವೋರ್ನ್ ಎಸ್ ಡಬ್ಲ್ಯೂ ಓ ಆರ್ ಎನ್ ಸ್ವೋರ್ನ್ ಅಥವಾ ಟೇಕ್ ಚಾರ್ಜ್ ಇದರ ವಿ ಟು ಟುಕ್ ಚಾರ್ಜ್ ಅಂತ ಬರೆಯುವುದು ರೈಟ್ ಸೊ ಕರ್ತುಪದ ನೈನ್ಟೀನ್ ಏಯ್ಟಿ ಸಿಕ್ಸ್ ಬ್ಯಾಚ್ ಐ ಎ ಎಸ್ ಆಫೀಸರ್ ವಂದಿತಾ ಶರ್ಮಾ ಕೊನೆಯ ಪದ ಟುಕ್ ಚಾರ್ಜ್ ಇನ್ನು ಡೇಟ್ ಮೊದಲು ಬರಿಬೋದು ಆಮೇಲೆ ಬರಿಬೋದು ಇನ್ನು ಏನಾಗಿ ಬಹಳ ಮಹತ್ವದ್ದು ಮೂವತ್ತೊಂಬತ್ತನೇ ಮುಖ್ಯ ಕಾರ್ಯದರ್ಶಿ ತರ್ಟಿ ನೈನ್ತ್ ಚೀಫ್ ಸೆಕ್ರೆಟರಿ ಯಾರದು ನರದ ಇದ್ದಾಗ ಮತ್ತೆ ಆಫ್ ಕರ್ನಾಟಕ ಸ್ಟೇಟ್ ಓಕೆ ಯಾವತ್ತು ಆನ್ ಟ್ಯೂಸ್ಡೇ ತರ್ಟಿ ಒನ್ ಫೈವ್ ಟ್ವೆಂಟಿ ಟೂ ಕರೆಂಟ್ ಅಫೇರ್ಸ್ ಅಲ್ಲಿ ಕೇಳಬಹುದು ಓಕೆ ಸೊ ಎಷ್ಟನೆಯ ಮುಖ್ಯ ಕಾರ್ಯದರ್ಶಿ ಕೇಳ್ಬೋದು ಮಹಿಳಾ ಎಷ್ಟನೇ ಮುಖ್ಯ ಕಾರ್ಯದರ್ಶಿ ಕೇಳ್ಬೋದು ಪೇಪರ್ ನ್ಯೂಸ್ ಪ್ರಕಾರ ಇವರು ನಾಲ್ಕನೆಯ ಮಹಿಳಾ ಮುಖ್ಯ ಕಾರ್ಯದರ್ಶಿ ಕರ್ನಾಟಕದ್ದು ಸೊ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ಕರೆಂಟ್ ಅಫೇರ್ಸ್ ಜೊತೆಗೆ ಟ್ರಾನ್ಸ್ಲೇಷನ್ನು ಮಾಡ್ತಾ ಇದ್ದೀನಿ ಓಕೆ ಅದರಗಳ ಲಾಭನೂ ತೊಗೊಳ್ಳಿ ಓಕೆ ಸೊ ಡೈಲಿ ಹತ್ತು ಅಥವಾ ಹದಿನೈದು ವಾಕ್ಯಗಳನ್ನು ಮಾಡ್ತಾ ಇರ್ತೀನಿ ಇವತ್ತು ಎಲ್ಲ ಥರದ ಮಿಕ್ಸ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ರೈಟ್ ಸೊ ಈಗ ಅಗೇನ್ ಕರ್ತುಪದ 1986 बैच आई ऑफिसर और आई ऑफिसर ऑफ 1986 बैच वंदिता शर्मा कर्तु पद टुक चार्ज कोने पद एज थर्टी चीफ सेक्रेटरी ऑफ द स्टेट उड़ी द पद पार्ट वन ऑन ट्यूसडे 31 वन फाइव ट्वेंटी ओके उड़ी द पद पार्ट टू सो ये सीरी आई हैव रिटर्न हियर आई ऑफिसर ऑफ 1986 बैच कर्तु पद Uh, Vandita Sharma, and took charge Konyapada as 39th Chief Secretary of Karnataka State on Tuesday, 31 5 22. ಅಗೇನ್ ಫಾರ್ ಯುವರ್ ಬೆನಿಫಿಟ್ ಹನ್ನೆರಡು ಥರದ ಟೆನ್ಸ್ಗಳು ಸ್ವೀಕರಿಸುತ್ತಾರೆ ಸ್ವೀಕರಿಸುತ್ತಿದ್ದಾರೆ ಸ್ವೀಕರಿಸಿದ್ದಾರೆ ಸ್ವೀಕರಿಸುತ್ತಾ ಇದ್ದಾರೆ ಪ್ರೆಸೆಂಟ್ ಟೆನ್ಸ್ ಸ್ವೀಕರಿಸಿದರು ಎಲ್ಲ ಟೆನ್ಸನ್ನು ಸೊ ಬೇರೆ ಬೇರೆ ಟೆನ್ಸ್ ಆಗಲಿ ಅಂತ ಎಸ್ ಪಾಸ್ಟ್ ಟೆನ್ಸ್ ತೊಗೊಂಡಿದ್ದೀನಿ ಓಕೆ ಸ್ವೀಕರಿಸಿದರು ಒತ್ತಾಕ್ಷರ ಇರದೇ ಇರುವುದರಿಂದ ಸಿಂಪಲ್ ಪಾಸ್ಟ್ ಒಂದು ವೇಳೆ ಒತ್ತಾಕ್ಷರ ಇತ್ತಂದರೆ ಪಾಸ್ಟ್ ಪರ್ಫೆಕ್ಟ್ ಆಗ್ತಿತ್ತು ಆವಾಗ ಹ್ಯಾಡ್ ಟೇಕನ್ ಚಾರ್ಜ್ ಅಂತ ಆಗುತ್ತೆ ಯಾಕಂದರೆ ವಿ ಓಕೆ ಸೊ ಹೀಗಾಗಿ ಸ್ವೀಕರಿಸಿದರು ಸಿಂಪಲ್ ಪಾಸ್ಟ್ ಸ್ವೀಕರಿಸುತ್ತಿದ್ದರು ಸ್ವೀಕರಿಸಿದ್ದರು ಸ್ವೀಕರಿಸುತ್ತಾ ಇದ್ದರು ಆದರೆ ಫ್ಯೂಚರ್ ಸ್ವೀಕರಿಸುವರು ಸ್ವೀಕರಿಸುತ್ತಿರುವರು ಸ್ವೀಕರಿಸಿರುವರು ಸ್ವೀಕರಿಸುತ್ತಾ ಇರುವರು ಯು ಪ್ರಾಕ್ಟೀಸ್ ಆಲ್ ದ ದಲ್ ಟೈಪ್ಸ್ ರೈಟ್ ನೆಕ್ಸ್ಟ್ ಅವರು ಅವರದೇ ಮುಂದಿನ ಭಾಗವಾಗಿ ಹೇಳ್ತಾ ಇದ್ದರೆ ಸ್ವಲ್ಪ ಫ್ಯೂಚರ್ ಟೆನ್ಸ್ ವಾಕ್ಯವನ್ನು ಇದರಲ್ಲಿ ನಾನು ಕವರ್ ಮಾಡಿದ್ದೀನಿ ಅವರು ಅಂದರೆ ವಂದಿತಾ ಶರ್ಮಾ ಅವರು ರಾಜ್ಯದ ನೌಕರಶಾಹಿ ವ್ಯವಸ್ಥೆಯ ಮುಖ್ಯಸ್ಥರಾಗಿ ಕೆಲಸ ಮಾಡುವರು ಕೊನೆಯ ಪದ ಸ್ನೇಹಿತರೆ ಕೆಲಸ ಮಾಡುವರು ಕರ್ತೃಪದ ಅವರು ಇಲ್ಲಿ ಅವರು ಅಂದರೆ ಅದೇ ವಂದಿತಾ ಶರ್ಮಾ ಅವರು ಓಕೆ ಸೊ ಅವರು ಕೆಲಸ ಮಾಡುವರು ಸಾಮಾನ್ಯವಾಗಿ ವಕಾರ ಬಂದಾಗ ಸಿಂಪಲ್ ಫ್ಯೂಚರ್ ಕೆಲಸ ಮಾಡುವರು ಕೆಲಸ ಮಾಡುತ್ತಿರುವರು ಕೆಲಸ ಮಾಡಿರುವರು ಕೆಲಸ ಮಾಡುತ್ತಾ ಇರುವರು ಫೋರ್ ಟೈಪ್ಸ್ ಆಫ್ ಫ್ಯೂಚರ್ ಟೆನ್ಸ್ ಇಲ್ಲಿ ಸಿಂಪಲ್ ಫ್ಯೂಚರ್ ಇದೆ ಸಿಂಪಲ್ ಫ್ಯೂಚರ್ ಇದ್ದಾಗ ಶ್ಯಾಲ್ ಅಥವಾ ವಿಲ್ ವಿ ಒನ್ ಬಳಕೆ ಮಾಡುವಂಥದ್ದು ಸಾಮಾನ್ಯವಾಗಿ ಶ್ಯಾಲ್ ಅನ್ನು ಐ ಮತ್ತು ವಿ ಜೊತೆಗೆ ವಿಲ್ ಅಣ್ಣ ಹಿ ಶಿ ಇಟ್ ದೇ ಮತ್ತು ಯು ಜೊತೆಗೆ ಯೂಸ್ ಮಾಡುವಂಥದ್ದು ಹೀಗಾಗಿ ಅವರು ಅಂದರೆ ಶಿ ಅಂತ ಆಗುತ್ತೆ ಓಕೆ ಗೌರವ ಸೂಚಕವಾಗಿ ಬಹುವಚನ ಆದರೆ ಗ್ರಾಮರ್ ವೈಸ್ ವ್ಯಾಕರಣ ದೃಷ್ಟಿಯಿಂದ ಏಕವಚನ ಶಿ ವಿಲ್ ವರ್ಕ್ ಆ್ಯಸ್ ಓಕೆ ಕೆಲಸ ಮಾಡುವರು ಸಿಂಪಲ್ ಶಿ ವಿಲ್ ವರ್ಕ್ ರಾಗಿ ಮುಖ್ಯಸ್ಥ ಚೀಫ್ ಓಕೆ ಆಫ್ ನರದಯಳ ಯಾವ ವ್ಯವಸ್ಥೆ ನೌಕರಶಾಹಿ ವ್ಯವಸ್ಥೆಗೆ ಬ್ಯೂರೋಕ್ರಸಿ ಅಂತ ಹೇಳ್ತೀವಿ ಯಾವುದು ರಾಜ್ಯದ ಅಗೇನ್ ಆಫ್ ದ ಸ್ಟೇಟ್ ಅಥವಾ ಸ್ಟೇಟ್ ಬ್ಯೂರೋಕ್ರಸಿ ಅಂತ ಹೇಳ್ಬೋದು ಸೊ ಶಿ ಕರ್ತುಪದ ವಿಲ್ ವರ್ಕ್ ಕೊನೆಯ ಪದ ಶಿ ವಿಲ್ ವರ್ಕ್ ಏನಾಗಿ ಆಸ್ ಚೀಫ್ ಆಫ್ ಸ್ಟೇಟ್ ಬ್ಯೂರೋಕ್ರಸಿ ಓಕೆ ಅಥವಾ ಸ್ಟೇಟ್ ಬ್ಯೂರೋಕ್ರಸಿ ಸಿಸ್ಟಮ್ ಅಂತಲೂ ಹೇಳ್ಬೋದು ಹೇಳದಿದ್ರು ಅದರ ಅದರಲ್ಲಿ ಕವರ್ ಆಗುತ್ತೆ ಇನ್ನೊಂದು ಎಲ್ಲ ಟೆನ್ಸ್ ವಾಕ್ಯಗಳಲ್ಲಿ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಆಗೋದಿಲ್ಲ ಪದದಿಂದ ಪದ ಟ್ರಾನ್ಸ್ಲೇಷನ್ ಆಗೋದಿಲ್ಲ ಪದದಿಂದ ಪದ ನಾವು ಕಲಿಯೋಣ ಆದರೆ ಎಲ್ಲ ಪದಗಳು ಅದೇ ಥರ ಟ್ರಾನ್ಸ್ಲೇಷನ್ ಆಗುತ್ತೆ ಅಂತ ಅಲ್ಲ ಅವಶ್ಯವಾಗಿ ನಾವು ಟ್ರಾನ್ಸ್ಲೇಷನ್ ತಿಳ್ಕೊಬೇಕು ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಸಲ್ಲ ಓಕೆ ಆದರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸಹ ಹೆಂಗಾಗುತ್ತೆ ಅದು ನಮಗೆ ಗೊತ್ತಾಗುವಂಥದ್ದು ಸೊ ಎಲ್ಲ ಸೇರಿ ವಾನ್ಸ್ ತೆರಿಗೆ ಮೈ ಫ್ರೆಂಡ್ಸ್ ಶಿ ಕರ್ತು ಪದ ವಿಲ್ ವರ್ಕ್ ಆ್ಯಸ್ ಶಿ ವಿಲ್ ವರ್ಕ್ ಆ್ಯಸ್ ದ ಚೀಫ್ ಆಫ್ ದ ಸ್ಟೇಟ್ ಬ್ಯೂರೋಕ್ರಸಿ ಓಕೆ ದಿಸ್ ಈಸ್ ದ್ರಾನ್ಸ್ಲೇಷನ್ ಆಫ್ ಏರ್ಟೆನ್ಸ್ ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಯಾವುದೇ ದೇಶದ ಅಭಿವೃದ್ಧಿಗಾಗಿ ಅಗತ್ಯ ಸಾಧನಗಳಾಗಿವೆ ಸಾಧನಗಳಾಗಿವೆಸ್ ಕೊನೆಯ ಪದ ಸ್ನೇಹಿತರೆ ಆಗಿವೆ ಇವೆ ಓಕೆ ಆಕ್ಷನ್ ಇಲ್ಲ ಇವೆ ಇರೋದರಿಂದ ಬಿ ರೂಪ ಪ್ರೆಸೆಂಟೆನ್ಸ್ ಇದ್ದವು ಪಾಸ್ಟ್ ಇರುವವು ಅಥವಾ ಆಗುವವು ಫ್ಯೂಚರ್ ಇನ್ನು ಯಾವ ಸಾಧನಗಳಾಗಿವೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಎರಡು ಇರುವುದರಿಂದ ಬಹುವಚನ ಇರುವುದರಿಂದ ದೇಹದಲ್ಲಿ ಬರುತ್ತೆ ಇಂದು ಅದಕ್ಕೆ ಸೇರಿಕೊಂಡಿರುವುದು ಟುಡೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜೀಸ್ ಕರ್ತೃಪದ ಆಗಿವೆ ಬಹುವಚನ ದೇ ಆಗಿವೆ ಅವುಗಳು ಆಗಿವೆ ಅಂತ ಹೇಳಕ್ಕೆ ಆರ್ ದೇ ಆರ್ ಸಾಧನಗಳು ಅಂತ ಹೇಳಕ್ಕೆ ಟೂಲ್ಸ್ ಅಂತ ಹೇಳ್ತೀವಿ ಅಗತ್ಯ ಅಂತ ಹೇಳಕ್ಕೆ ನೆಸೆಸರಿ ಅಥವಾ ಎಸೆನ್ಷಿಯಲ್ ಅಥವಾ ರಿಕ್ವೈರ್ಡ್ ಅಥವಾ ನೀಡೆಡ್ ಇನ್ನು ಗಾಗಿ ಕಾಗಿ ಗೋಸ್ಕರ ಗೋಸ್ಕರ ಬಂದಾಗ ಫಾರ್ ಅಂತ ಯೂಸ್ ಮಾಡುವುದು ಅಭಿವೃದ್ಧಿ ಡೆವಲಪ್ಮೆಂಟ್ ದೇಶದ ಆಫ್ ನೇಷನ್ ಅಂತೂ ಹೇಳ್ಬೋದು ಅಥವಾ ನ್ಯಾಷನಲ್ ಡೆವಲಪ್ಮೆಂಟ್ ಅಂತೂ ಹೇಳ್ಬೋದು ಓಕೆ ಯಾವುದೇ ಅಂದರೆ ಎನಿ ಓಕೆ ಸೊ ಎಲ್ಲ ಪದಗಳು ಬಂದ ಇದ್ವು ಎಸ್ ಟುಡೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈಸ್ ಅ ಕರ್ತು ಪದ ಆರು ಕೊಣೆ ಪದ ಏನಾಗಿದ್ದಾವೆ ನೆಸೆಸರಿ

ಫಾರ್ ಡೆವಲಪ್ಮೆಂಟ್ ಆಫ್ ಅನಿಮೇಷನ್ ಆ್ಯಂಡ್ ಟೂಲ್ಸ್ ಬದಲು ಈ ಕಂಡು ಇನ್ಸ್ಟ್ರೂಮೆಂಟ್ಸ್ ಮೀನ್ಸ್ ಗ್ಯಾಜೆಟ್ಸ್ ಆ್ಯಂಡ್ ಕಾಂಟಿಮೆಂಟ್ಸನ್ನು ಅವಶ್ಯವಾಗಿ ಬಳಕೆ ಮಾಡ್ಬೋದು ಇನ್ನು ಹತ್ತನೇ ವಾಕ್ಯ ವಿಶ್ವದ ಮೊದಲ ಹಾರುವ ಕಾರುಗಳನ್ನು ಜಿನಿವಾದಲ್ಲಿ ಅನಾವರಣಗೊಳಿಸಲಾಗಿದೆ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಫಸ್ಟ್ ಟೈಮ್ ವಿ ಹ್ಯಾವ್ ಅಡಿಫರೆಂಟ್ ಫಾರ್ಮ್ ನಾನು ಅನಾವರಣಗೊಳಿಸುತ್ತೇನೆ ನಾನೇ ಮಾಡ್ತಾ ಇದ್ದೀನಿ ಪ್ರತ್ಯಕ್ಷ ನೀನು ಅನಾವರಣಗೊಳಿಸುತ್ತಿ ಅದು ಪ್ರತ್ಯಕ್ಷ ಅವನು ಅನಾವರಣಗೊಳಿಸುತ್ತಾನೆ ಪ್ರತ್ಯಕ್ಷ ಅವನು ಅವಳು ಅದು ಆ ಏಳು ಸರ್ವನಾಮಗಳು ಅವರೇ ಅವರಾಗಿ ಅನಾವರಣಗೊಳಿಸಿದರೆ ಪ್ರತ್ಯಕ್ಷ ಆದರೆ ಇಲ್ಲಿ ಇನ್ನೊಬ್ಬರಿಂದ ಅನಾವರಣಗೊಳಿಸಲಾಗಿದೆ ಪರೋಕ್ಷ ಪರೋಕ್ಷ ಕ್ರಿಯೆ ಇದ್ದಾಗ ಬಿ ಪ್ಲಸ್ ಡೂ ಫಾರ್ಮ್ ಆ್ಯಂಡ್ ಗ್ರಾಮರ್ ರೂಲ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ತ್ರೀ ಬಳಕೆ ಮಾಡುವಂಥದ್ದು ಓಕೆ ಸೊ ಕೊನೆಯ ಪದ ಅನಾವರಣಗೊಳಿಸಲಾಗಿದೆ ಇನ್ ಕೊನೆಯ ಎರಡು ಅಕ್ಷರಗಳಲ್ಲಿ ಇದೇ ಇರೋದರಿಂದ ಇದೇ ಇರೋದರಿಂದ ಪ್ರೆಸೆಂಟೆನ್ಸ್ ಹಿಂದ್ಗಡೆ ಈಜ್ ಆದರೂ ಬರಬೇಕು ಹೆಲ್ಪಿಂಗ್ ವರ್ಬ್ ಇದೆ ಈಜ್ ಆದರೂ ಬರಬೇಕು ಆರ್ ಆದರೂ ಬರಬೇಕು ಆಮ್ ಆದರೂ ಬರಬೇಕು ಇನ್ನು ಅನಾವರಣಕ್ಕೆ ವಿ ಯೂಸ್ ದ ವರ್ಡ್ ಅನ್ವೀಲ್ ಅನ್ವೀಲ್ ಇದರ ಅನ್ವೀಲ್ಡ್ ಅನಾವರಣಗೊಳಿಸು ಓಕೆ ಇನ್ನು ಕರ್ತುಪದ ಏನನ್ನ ಅನಾವರಣಗೊಳಿಸಲಾಗಿದೆ ವಿಶ್ವದ ಮೊದಲ ಹಾರುವ ಕಾರುಗಳನ್ನು ಓಕೆ ಏನಂತ ಹೇಳ್ಬೋದು ವೆರಿ ಸಿಂಪಲ್ ಫಸ್ಟ್ ಫ್ಲೈಯಿಂಗ್ ಕಾರ್ಸ್ ಆಫ್ ದ ವರ್ಲ್ಡ್ ಸೊ ಫಸ್ಟ್ ಫ್ಲೈಯಿಂಗ್ ಕಾರ್ಸ್ ಆಫ್ ದ ವರ್ಲ್ಡ್ ಕರ್ತು ಪದ ಇನ್ನ ಕಾರುಗಳು ಬಹುವಚನ ಇರುವುದರಿಂದ ಇಲ್ಲಿ ಈಸ್ ಆಗುತ್ತೆ ಆರ್ ಆಗುತ್ತೆ ಆಮ್ ಆಗುತ್ತೆ ಡೆಫಿನೆಟ್ಲಿ ಆರ್ ಆಗುತ್ತೆ ಸೊ ಆರ್ ಅನ್ವೀಲ್ಡ್ ಹೆಲ್ಪಿಂಗ್ ವರ್ ಪ್ಲಸ್ ವಿ ತ್ರೀ ಪರೋಕ್ಷ ಕ್ರಿಯೆ ಇಸ್ ಈಕ್ವಲ್ ಟು ಬಿ ಪ್ಲಸ್ ಡೂ ರೂಪ ಈಸ್ ಈಕ್ವಲ್ ಟು ಹೆಲ್ಪಿಂಗ್ ವರ್ ಪ್ಲಸ್ ವಿ ತ್ರೀ ಅದನ್ನೇ ಬಳಕೆ ಮಾಡುವಂಥದ್ದು ಸೊ ಫಸ್ಟ್ ಫ್ಲೈಯಿಂಗ್ ಕಾರ್ಸ್ ಆಫ್ ದ ವರ್ಲ್ಡ್ ಕರ್ತು ಪದ ಆರ್ ಅನ್ವೀಲ್ಡ್ ಕೊನೆಯ ಪದ ಎಲ್ಲಿ ಇನ್ನು ಜೆನೇವಾ ಓಕೆ ಸೊ ಇಟ್ ಈಸ್ ಇಟ್ ಬಿಲಾಂಗ್ಸ್ ಟು ಸ್ವಿಟ್ಜರ್ಲ್ಯಾಂಡ್ ನಿಮ್ಮ ಜಿ ಕೆ ಅಥವಾ ಕರೆಂಟ್ ಅಫೇರ್ಸ್ ಸಹಿತ ಇದನ್ನು ಕೇಳ್ಬೋದು ನೆನಪಿಟ್ಕೊಳ್ಳಿ ಈ ರೀತಿ ಎಲ್ಲ ತರಹದ ನಾವು ಮಾಡ್ತಾ ಹೋದರೆ ವಿ ಕ್ಯಾನ್ ಬಿಕಮ್ ಪರ್ಫೆಕ್ಟ್ ಸೊ ವಿಶ್ವದ ಮೊದಲ ಹಾರುವ ಕಾರುಗಳನ್ನು ಜಿನೇವಾದಲ್ಲಿ ಅನಾವರಣಗೊಳಿಸಲಾಗಿದೆ ವಿಶ್ವದ ಮೊದಲ ಹಾರುವ ಕಾರುಗಳು ಕರ್ತು ಪದ ಅನಾವರಣಗೊಳಿಸಲಾಗಿದೆ ಕೊನೆಯ ಪದ ಪರೋಕ್ಷ ಕ್ರಿಯಾ ಪ್ರೆಸೆಂಟೆನ್ಸ್ ಹಿಂಗಾಗಿ ಹೆಲ್ಪಿಂಗ್ ವರ್ಕ್ಲಸ್ ವಿ ತ್ರೀ ಸೊ ಫಸ್ಟ್ ಫ್ಲೈಯಿಂಗ್ ಕಾರ್ಸ್ ಆಫ್ ದ ವರ್ಲ್ಡ್ ಆರ್ ಅನ್ವೀಲ್ಡ್ ವೀಲ್ಡ್ ಇನ್ ಜಿನೇವಾ ಓಕೆ ಸೊ ದ್ಯಾಟ್ ಈಸ್ ಅ ಟ್ರಾನ್ಸೇಷನ್ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಇವತ್ತು ಹತ್ತು ವಾಕ್ಯಗಳನ್ನ ಮಾಡಿದ್ದೀವಿ ಇದರ ಮುಂದುವರೆದ ಭಾಗವನ್ನು ಓಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮಗೆ ಹೇಳ್ತೀನಿ ಸೊ ಒಂದು ವ್ಯವಸ್ಥೆಯನ್ನು ಓಕೆ ಇಟ್ಕೊಂಡಿದ್ದೀನಿ ಟೋಟಲು ಇಪ್ಪತ್ತೈದು ವಾಕ್ಯಗಳು ಕನ್ನಡ ಟು ಇಂಗ್ಲೀಷ್ ಇಪ್ಪತ್ತೈದು ವಾಕ್ಯಗಳು ಇಂಗ್ಲೀಷ್ ಟು ಕನ್ನಡ ಇಪ್ಪತ್ತೈದು ವಾಕ್ಯಗಳನ್ನ ಪ್ರಿಶಿ ರೈಟಿಂಗ್ ಸಂಕ್ಷಿಪ್ತ ಬರಹ ಮಾಡಬೇಕಂತ ಎಲ್ಲ ಸೇರಿ ಎಪ್ಪತ್ತೈದು ಆಗುವಂಥದ್ದು ಓಕೆ ಸೊ ಕಾಕತಾಳಿಯ ಇನ್ಸಿಡೆಂಟ್ಸ್ ಇನ್ಸಿಡೆಂಟ್ಸ್ ನಾವು ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವನ ಇತ್ತೀಚೆಗೆ ಆಚರಿಸಿದ್ದೀವಿ ಓಕೆ ಸೊ ಆ ಒಂದು ನೆನಪಿನಲ್ಲಿ ಓಕೆ ನಮ್ಮ ಒಂದು ಅಳಿದು ಸೇವೆ ಈ ರೀತಿ ಆದರೆ ಗಡಿಬಿಡಿ ಮಾಡೋದು ಬೇಡ ಸೊ ವಿ ಅಂಡರ್ಸ್ಟ್ಯಾಂಡ್ ನಾನು ಬರೀ ನಿಮಗೆ ಉತ್ತರ ಹೇಳ್ತಾ ಇಲ್ಲ ಆದರೆ ಹಿಂದಿನ ಗ್ರಾಮರನ್ನು ಓಕೆ ಹೇಳ್ತಾ ಇದ್ದೀನಿ ಓಕೆ ಇನ್ನು ಬಿ ಪ್ಲಸ್ ಡೂ ಇದ್ದಾಗ ನೀವು ಮೂರು ಫಾರ್ಮನ್ನು ಪ್ರಾಕ್ಟೀಸ್ ಮಾಡ್ಬೋದು ಅನಾವರಣಗೊಳಿಸಲಾಗಿದೆ ಆರ್ ಅನ್ವಿಲ್ಡ್ ಅರಾವರಣ ಅನಾವರಣಗೊಳಿಸಲಾಗಿತ್ತು ವೇರ್ ಅನ್ವಿಲ್ಡ್ ಅನಾವರಣಗೊಳಿಸಲಾಗುವುದು ವಿಲ್ ಬಿ ಅನ್ಬಿಲ್ಡ್ ಡೂ ರೂಪ ಇದ್ದಾಗ ಸ್ನೇಹಿತರೆ ಹನ್ನೆರಡು ಟೈಪ್ ಟೆನ್ಸ್ ಪ್ರಾಕ್ಟೀಸ್ ಮಾಡಿ ಬಿ ಬಿ ಪ್ಲಸ್ ಡು ಮತ್ತು ಹ್ಯಾವ್ ಇದ್ದಾಗ ಓಕೆ ಮೂರು 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 ಪ್ರೆಸೆಂಟ್ ಪಾಸ್ಟ್ ಪರ್ಫೆಕ್ಟ್ ಪ್ರ್ಯಾಕ್ಟೀಸ್ ಮಾಡಿಬಿಡಿ ಅಂದರೆ ಎಕ್ಸಾಮ್ನಲ್ಲಿ ನಿಮಗೆ ಈಸಿಯಾಗಿ ಆಗುತ್ತೆ ಆ್ಯಂಡ್ ಟೆನ್ಸ್ ಹೆಂಗೆ ಗೊತ್ತಾಗುತ್ತೆ ಕೊನೆಯ ಎರಡು ಮತ್ತು ಮೂರು ಅಕ್ಷರಗಳಲ್ಲಿ ಇದೇ ಪ್ರೆಸೆಂಟ್ ಇತ್ತು ಪಾಸ್ಟ್ ಇರುವುದು ಫ್ಯೂಚರ್ ಸೊ ಹೀಗಾಗಿ ಮೊದಲ ಹಂತದಲ್ಲಿ ಆ ಇಪ್ಪತ್ತೈದು ಕನ್ನಡ ಟು ಇಂಗ್ಲೀಷ್ ವಾಕ್ಯಗಳಲ್ಲಿ ಹತ್ತು ವಾಕ್ಯಗಳನ್ನ ಇವತ್ತು ಮಾಡಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಓಕೆ ವಿ ಕ್ಯಾನ್ ಕಂಟಿನ್ಯೂ ವಿತ್ ಅದರ್ಸ್ ಸೊ ಟೋಟಲಿ ವಿ ಕ್ಯಾನ್ ಲರ್ನ್ ಟ್ರಾನ್ಸ್ಲೇಷನ್ ಇನ್ ಅ ಸ್ಟೆಪ್ ಬೈ ಸ್ಟೆಪ್ ಅದಾದ ಮೇಲೆ ಪ್ರಶ್ನೆ ಪತ್ರಿಕೆಯೂ ಸಹಿತ ಸಾಲ್ವ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀವಿ ಸೊ ಈ ರೀತಿ ನಿರಂತರವಾಗಿ ನಮ್ಮ ಕ್ಲಾಸಿಕ್ ಎಜುಕೇಷನ್ ಚಾನಲನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಇರಿ ಬರೀ ನಾವು ಎಪಿಸೋಡನ್ನು ಶೇರ್ ಮಾಡಂತ ಹೇಳ್ತಾ ಇಲ್ಲ ಜ್ಞಾನವನ್ನು ಶೇರ್ ಮಾಡಿ ಓಕೆ ಬಹಳ ಪುಣ್ಯದ ಕೆಲಸ ಓಕೆ ನಮ್ಮ ಬೆಳಕಿನಿಂದ ಇನ್ನೊಬ್ಬ ಬೆಳಕಿಗೆ ನಾವು ಪ್ರಸರಿಸಿದಾಗ ಬೆಳಕು ಜಾಸ್ತಿ ಆಗುತ್ತೆ ನಮ್ಮ ಬೆಳಕಕ್ಕೂ ಏನಾಗಲ್ಲ ಹೀಗಾಗಿ ಜ್ಞಾನವನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ಅವಕಾಶವನ್ನು ಕೊಟ್ಟಂತಹ ನಮ್ಮ ಸಂಸ್ಥೆಯ ನಿರ್ದೇಶಕರು ಶ್ರೀ ಲಕ್ಷ್ಮಣ ಉಪ್ಪ ಸರ್ ಅವರಿಗೂ ಯೂಟ್ಯೂಬ್ ಎಲ್ಲ ಮ್ಯಾನೇಜ್ಮೆಂಟ್ ಅವರಿಗೂ ಓಕೆ ಮತ್ತು ಡಿ ಟಿ ಪಿ ಮಾಡಿದಂಥ ಇದಕ್ಕೆ ಕೋಆರ್ಡಿನೇಟ್ ಮಾಡಿದಂಥ ಎಲ್ಲ ಸಿಬ್ಬಂದಿಯವರಿಗೂ ಓಕೆ ಇಡೀ ಮ್ಯಾನೇಜ್ಮೆಂಟ್ ಅವರಿಗೆ ಥ್ಯಾಂಕ್ಸ್ ಅನ್ನ ಹೇಳಿ ಅದಕ್ಕಿಂತ ಮಿಗಿಲಾಗಿ ನಾನು ಹೇಳ್ತಾ ಬಂದಿದ್ದೀನಿ ಓಕೆ ಮಾಡಿ ಫ್ರೆಂಡ್ಸ್ ನೀವಿರದಿದ್ದರೆ ನಾವಿಲ್ಲ ಹೀಗಾಗಿ ಕುತ್ತಿ ಕೇಳಿದಂಥ ನಿಮಗೆ ನನ್ನ ಅನಂತ ಧನ್ಯವಾದಗಳನ್ನ ಹೇಳಿ ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗೋಣ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್